ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರುಜಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನಮ್ಮೆಲ್ಲರ ನಿರಂತರ ಪ್ರೋತ್ಸಾಹಕ್ಕೆ ಅನಂತ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಇವತ್ತಿನ ವೇಳೆಯಲ್ಲಿ ನಾವು ಮೃಗಶಿರಾ ನಕ್ಷತ್ರದ ವಿಚಾರವಾಗಿ ತಿಳಿದುಕೊಳ್ಳೋಣ. ಈ ನಕ್ಷತ್ರಗಳ ವಿಸ್ಮಯ ಅಥವಾ ನಕ್ಷತ್ರಗಳ ಮಾಹಿತಿಯ ಸರಣಿಯಲ್ಲಿ ಈಗ ಐದನೇ ನಕ್ಷತ್ರವಾದ ಮೃಗಶಿರಾ ನಕ್ಷತ್ರ, ಮೃಗಶಿರಾ ನಕ್ಷತ್ರ ವಿಚಾರವಾಗಿ ವಿಶ್ಲೇಷಣೆ ಮಾಡುವಂಥದ್ದು. ಒಟ್ಟಿಗೆ 27 ನಕ್ಷತ್ರಗಳಿವೆ. ಇವಾಗ ಒಂದೊಂದಾಗಿ ನಾಲ್ಕು ನಕ್ಷತ್ರಗಳನ್ನು ಅದರ ವಿಚಾರವನ್ನು ಈಗ ನೀಡಿದ್ದೇನೆ. ಈಗ ಐದನೇ ನಕ್ಷತ್ರವಾದ ಮೃಗಶಿರಾ ನಕ್ಷತ್ರ, ಈ ಮೃಗಶಿರಾ ನಕ್ಷತ್ರದ ಒಂದು ಎರಡನೇ ಪಾದವು ವೃಷಭ ರಾಶಿಗೆ ಸೇರುತ್ತೆ. ಒಂದು ಎರಡನೇ ಪಾದವು ವೃಷಭ ರಾಶಿಗೆ ಸೇರಿದರೆ ಅದು ಮೂರನೇ ನಾಲ್ಕನೇ ಪಾದವು ಮಿಥುನ ರಾಶಿಗೆ ಇರುತ್ತೆ. ಹಾಗಾಗಿ ನೋಡಿ, ನೆನಪಿಟ್ಟುಕೊಳ್ಳಿ, ರಾಶಿ ಭವಿಷ್ಯ ಹೇಗೆ ವ್ಯತ್ಯಾಸ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಬಹಳ ಜನರು ಕೇಳ್ತಾರೆ ನಮ್ಮ ರಾಶಿಗೆ ಆ ಭವಿಷ್ಯ ಈಗ ಸುಳ್ಳಾಯಿತು, ಈ ಭವಿಷ್ಯದಲ್ಲಿ ಒಂದು 50% ಬಂತು, ಆ ಭವಿಷ್ಯ ನಿಮಗೆ. ರಾಶಿ ಭವಿಷ್ಯಕ್ಕೂ ಆ ನಕ್ಷತ್ರಕ್ಕೂ ಖಂಡಿತ ವ್ಯತ್ಯಾಸವಾಗಿ ಬರುತ್ತೆ. ಅವರವರ ಒಂದು ಜನರಲ್ ಆದ ಒಂದು ವಿಚಾರ ರಾಶಿಯಲ್ಲಿ ಗೊತ್ತಾಗುತ್ತೆ. ಹೊರತು ಗೋಚಾರ ಅಂತಂದರೆ ತಾತ್ಕಾಲಿಕವಾದ ಅಷ್ಟೇ, ಅದೇನೋ ಒಂದು 100 ನಿಖರವಾಗಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಯಾವ ಪಂಡಿತರು ಯಾವ ಜ್ಯೋತಿಷ್ಯರು ಹೇಳಿದಂತಹ ಒಂದು ವಾರ ಭವಿಷ್ಯ ಆಗಲಿ ಅಥವಾ ನಿಮ್ಮ ವರ್ಷ ಫಲ ಆಗಲಿ, ಅದರ 100 ಖಂಡಿತ ನಿಖರತೆ ಬರಲಿಕ್ಕೆ ಸಾಗಲ್ಲ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಜನ್ಮ ಕುಂಡಲೇ ಬೇರೆ ಇರುತ್ತೆ, ಪ್ರತಿಯೊಂದು ವ್ಯಕ್ತಿಯ ನಕ್ಷತ್ರ ಪಾದಗಳು ಬೇರೆ ಇರುತ್ತೆ. ಹಾಗಾಗಿ 108 ನಕ್ಷತ್ರ ಪಾದಗಳು, ಆ 108 ಪಾದದಲ್ಲೂ ಮತ್ತೆ ಇನ್ನಷ್ಟು ಭೇದಗಳು ಅಥವಾ ಸುಮಾರು 108 × 120 ಮಾಡಬೇಕಾಗುತ್ತೆ. 108 × 120 ಗುಣಿಸುವಂಥ ಅಷ್ಟು ಭೇದಗಳು ಸಹ, ಅಂಥ ಸಾವಿರಾರು ಭೇದಗಳು ಸಹ ಪ್ರತಿಯೊಬ್ಬರ ಜೀವನದಲ್ಲಿ ಬರ್ತಾ ಇರ್ತವೆ. ಹಾಗಾಗಿ ಇಲ್ಲಿ ಮೃಗಶಿರಾ ನಕ್ಷತ್ರ ಒಂದು ಎರಡನೇ ಪಾದವು ವೃಷಭ ರಾಶಿಯಲ್ಲಿದ್ದರೆ, ಮೂರು ನಾಲ್ಕನೇ ಪಾದವು ಮಿಥುನ ರಾಶಿಯಲ್ಲಿದೆ. ಹಾಗಾಗಿ ಒಂದು ಎರಡನೇ ಪಾದಕ್ಕೆ ಬೇರೆ ಫಲ ಮತ್ತು ಮೂರು ನಾಲ್ಕಕ್ಕೆ ಬೇರೆ ಫಲಗಳಾಗುತ್ತವೆ. ಹಾಗಾಗಿ ಆ ಒಂದು ರಾಶಿಗಳ ವಿಚಾರವಾಗಿ ಸಹ ನಕ್ಷತ್ರ ಜೋಗಿಸ ನಿಮಗೆ ಸ್ವಲ್ಪ ಮಟ್ಟಿಗೆ ಧ್ಯಾನ ಇರಲಿ ಅಂತ ಈ ನಕ್ಷತ್ರದ ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ. ಇನ್ನು ಮೃಗಶಿರಾ ನಕ್ಷತ್ರದ ದೇವತೆ, ಒಂದೊಂದು ನಕ್ಷತ್ರಕ್ಕೆ ಒಂದು ದೇವತೆಗಳಂತಿರುತ್ತೆ. ಈ ನಕ್ಷತ್ರಕ್ಕೆ ಸೋಮ ಅಥವಾ ಚಂದ್ರನು ಈ ನಕ್ಷತ್ರದ ದೇವತೆಯಾಗಿದ್ದಾನೆ. ಈ ನಕ್ಷತ್ರದ ಋಷಿಗಳು ಪುಲಸ್ತ್ಯ ಋಷಿಗಳು. ಒಂದೊಂದು ನಕ್ಷತ್ರಕ್ಕೆ ಋಷಿಗಳ ವಿಚಾರವನ್ನು ಹೇಳ್ತಾರೆ. ಆ ಪುಲಸ್ತ್ಯ ಋಷಿಗಳು ಈ ನಕ್ಷತ್ರದ ಋಷಿಗಳಾಗಿರ್ತಾರೆ. ಇನ್ನು ಮೃಗಶಿರಾ ನಕ್ಷತ್ರ, ಅದರ ಹೆಸರೇ ಹೇಳುವಂಥದ್ದು, ಅದು ಜಿಂಕೆಯ ಒಂದು ತಲೆಯ ಹಾಗೆ, ಒಂದು ಮೃಗ ಅಂತ ಹೇಳ್ತಾರೆ ಜಿಂಕೆಗೆ ಸಂಸ್ಕೃತದಲ್ಲಿ. ಆ ಒಂದು ಜಿಂಕೆಯ ಒಂದು ತಲೆ ಕಂಡ ಹಾಗೆ ನಕ್ಷತ್ರಗಳ ಒಂದು ಪರಿಚಯ ಆಗುತ್ತೆ. ಅಲ್ಲಿ ಮೂರು ನಕ್ಷತ್ರಗಳು ಸೇರುವಂಥದ್ದು, ಮೂರು ನಕ್ಷತ್ರಗಳು ಸೇರಿದಾಗ ಆಗುವಂಥ ಒಂದು ಆಕೃತಿ. ಅಲ್ಲಿ ಜಿಂಕೆಯ ತಲೆ ಹಾಗೆ ಮೃಗಶಿರ ಎಂದು ಹೆಸರು ಬಂದಿದೆ. ಹಾಗಾಗಿ ಜಿಂಕೆಯ ಆಕಾರದ ನಕ್ಷತ್ರ. ಇನ್ನು ಈ ನಕ್ಷತ್ರವು ಗುಣ ಹೇಳುತ್ತೆ. ಒಂದೊಂದು ನಕ್ಷತ್ರಕ್ಕೆ ಮೃದು ಗುಣ ಅಂತ ಹೇಳಿದ್ದು, ನಕ್ಷತ್ರವು ಮೃದು ಗುಣಕ್ಕೆ ಸೇರುತ್ತೆ. ಬೇರೆ ಬೇರೆ ನಕ್ಷತ್ರಕ್ಕೆ ಬೇರೆ ಬೇರೆ ಗುಣ ಇದೆ. ಕೆಲವು ಉಗ್ರ ನಕ್ಷತ್ರ ಇದೆ, ಕೆಲವು ಚರ ನಕ್ಷತ್ರ ಇದೆ, ಕೆಲವು ಸ್ಥಿರ ನಕ್ಷತ್ರ. ಹಾಗಾಗಿ ಈ ನಿಮ್ಮ ನಕ್ಷತ್ರದ ಗುಣ ಹೇಳಬೇಕಂದ್ರೆ ನಿಮ್ಮದು ಮೃದು ನಕ್ಷತ್ರ, ಮೃಗಶಿರ ನಕ್ಷತ್ರ ಮೃದು ನಕ್ಷತ್ರ ಆಗಿರುತ್ತೆ. ಇನ್ನು ಈ ನಿಮ್ಮ ತತ್ವವು ಈ ಒಂದು ನಕ್ಷತ್ರಕ್ಕೆ ಅನುಗುಣವಾದ ತತ್ವ ವಾಯುತತ್ವ ಆಗಿರುತ್ತೆ. ಒಂದೊಂದು ನಕ್ಷತ್ರಕ್ಕೆ ಒಂದೊಂದು ತತ್ವಗಳು ಹೇಳ್ತಾರೆ. ಆ ತತ್ವದಲ್ಲಿ ನಿಮ್ಮ ಮೃಗಶಿರ ನಕ್ಷತ್ರಕ್ಕೆ ವಾಯುತತ್ವ ಆಗಿರುತ್ತೆ. ಇನ್ನು ಇದಕ್ಕೆ ಪ್ರಾಣಿ, ಒಂದೊಂದು ನಕ್ಷತ್ರಕ್ಕೆ ಹೇಳಿದಂಥ ಪ್ರಾಣಿ, ಇದಕ್ಕೆ ಸರ್ಪಿಣಿ ಅಥವಾ ಹೆಣ್ಣು ನಾಗ ಅಂತ ಹೇಳ್ತಾರೆ. ಸರ್ಪಿಣಿ ನಿಮ್ಮ ಒಂದು ನಕ್ಷತ್ರದ ಪ್ರಾಣಿಯಾಗಿರುತ್ತೆ ಅಥವಾ ಯೋನಿ ಅಂತ ಹೇಳ್ತಾರೆ. ಪ್ರಾಣಿ ಅಥವಾ ಯೋನಿ ಅಂತ ಅಂದರೆ ಒಂದೇ, ಹಾಗೆ ಸರ್ಪಿಣಿ ನಿಮಗೆ ಪ್ರಾಣಿಯಾಗಿರುತ್ತೆ. ಇನ್ನು ವೈರಿ, ಹಾಗಾಗಿ ಹಾವಿಗೆ ಯಾವಾಗ ವೈರಿ ಆಗಿರುತ್ತೆ ಗೊತ್ತಿರುತ್ತೆ. ಮುಂಗುಸಿ ಅನ್ನೋದ್ರೆ ನಿಮ್ಮ ಪ್ರಾಣಿಗೆ ವೈರಿ ಪ್ರಾಣಿಯಾಗಿರುತ್ತೆ. ನಿಮ್ಮದು ಮೃಗಶಿರಾ ನಕ್ಷತ್ರದ ಗಣ ಯಾವುದಂದರೆ ದೇವಗಣ, ಮೃಗಶಿರಾ ನಕ್ಷತ್ರವು ದೇವಗಣ ಆಗಿರುತ್ತೆ. ಇನ್ನು ಇದರ ಒಂದು ವೃಕ್ಷ ಅಥವಾ ಒಂದೊಂದು ಇದಕ್ಕೆ ಒಂದೊಂದು ಗಿಡ ಅಥವಾ ವೃಕ್ಷವನ್ನು ಹೇಳಿದ ನಕ್ಷತ್ರಕ್ಕೆ ನಿಮಗೆ ಹೇಳಿದಂಥದ್ದು ಕದಿರ ಮರ ಅಥವಾ ಕಗ್ಗಲಿ ಮರ ಅಂತ ಕನ್ನಡದಲ್ಲಿ ಕರೀತಾರೆ. ಕದಿರ ಅದನ್ನು ಒಂದು ಔಷಧೀಯ ಗುಣವುಳ್ಳ, ಕದಿರಾರಿಷ್ಟ ಅಂತ ಕದಿರಾದಿ ಒಟ್ಟಿ, ಇದನ್ನು ಆಯುರ್ವೇದದಲ್ಲಿ ಒಂದು ಒಳ್ಳೆ ಔಷಧಿ ಗುಣವಿರುವಂಥ ಒಂದು ವೃಕ್ಷ ಇದು. ಹಾಗಾಗಿ ಒಂದು ಕದಿರ ವೃಕ್ಷ ಅಥವಾ ಕಗ್ಗಲಿ ಮರವು ಈ ಮೃಗಶಿರಾ ನಕ್ಷತ್ರದ ವೃಕ್ಷ ಆಗಿರುತ್ತೆ. ಇನ್ನು ನಿಮಗೆ ರಜ್ಜು ಅಂದರೆ ನಿಮ್ಮ ಒಂದು ದೇಹದಲ್ಲಿ ಪ್ರಮುಖವಾದ ಅಂಗ, ಅಲ್ಲಿ ಯಾವುದೋ ಒಂದು ಮಾರ್ಕ್ ಇರ್ಬೋದು, ಮಚ್ಚೆ ಇರ್ಬೋದು, ಅಥವಾ ಆ ಒಂದು ನಿಮಗೊಂದು ನಕ್ಷತ್ರಕ್ಕೆ ತುಂಬ ಪ್ರಮುಖ ಅಂಗ ಶಿರ ಆಗಿರುತ್ತೆ. ಅಂದರೆ ತಲೆಯ ಭಾಗವು ನಿಮ್ಮ ಒಂದು ರಜ್ಜು ಆಗಿರುತ್ತೆ. ಇನ್ನು ನಿಮಗೆ ವೇಧ ನಕ್ಷತ್ರ ಅಂದರೆ ನಿಮಗೆ ನಕ್ಷತ್ರಕ್ಕೆ ವಿರುದ್ಧವಾದ ನಕ್ಷತ್ರ ಯಾವುದಂದರೆ ಅಲ್ಲಿ ಚಿತ್ರ ನಕ್ಷತ್ರ ಮತ್ತು ಧನಿಷ್ಠ ನಕ್ಷತ್ರ. ಮೃಗಶಿರ ನಕ್ಷತ್ರದವರಿಗೆ ಚಿತ್ರ ಮತ್ತು ಧನಿಷ್ಠ ನಕ್ಷತ್ರದವರಿಗೆ ಅಷ್ಟೊಂದು ಆಗಿ ಬರುವುದಿಲ್ಲ, ಅದಕ್ಕೆ ವಿರುದ್ಧವಾದ ವೇಧ ನಕ್ಷತ್ರ ಆಗಿರುತ್ತೆ. ಇನ್ನು ಈ ನಕ್ಷತ್ರಕ್ಕೆ ನಾಡಿ, ಆದಿ ಮಧ್ಯ ಅಂತ್ಯ ಎಂಬ ಮೂರು ಥರದ ನಾಡಿಗಳಿವೆ. ಆ ವರ್ಗದಲ್ಲಿ ನಿಮ್ಮದು ಮಧ್ಯನಾಡಿಗೆ ಸೇರುತ್ತೆ. ಮೃಗಶಿರ ನಕ್ಷತ್ರವು ಮಧ್ಯನಾಡಿಗೆ ಸೇರುವಂಥದ್ದು. ಇನ್ನು ನಾಳಗಳು, ಈ ನಕ್ಷತ್ರದವರಲ್ಲಿ ಹುಟ್ಟಿದ ಒಂದು ನಾಳಗಳು ಹೊರಗೆ ಇರುತ್ತೋ ಒಳಗಿರುತ್ತದೆ. ನಾಳವು ಒಳಮುಖವಾಗಿರುವಂಥ ನಾಳಗಳು ನಾವಿರುತ್ತೆ. ಕೆಲವೊಬ್ಬರ ದೇಹದಲ್ಲಿ ನಾಳಗಳು ಹೊರಗೆ ರಕ್ತ ನಾಳಗಳು ನಮಗೆ ಕಂಡು ಬರುತ್ತೆ, ಕೆಲವೊಬ್ಬರಲ್ಲಿ ಕಂಡೇ ಬರೋದಿಲ್ಲ. ಹಾಗಾಗಿ ಈ ನಕ್ಷತ್ರದ ಮೃಗಶಿರ ನಕ್ಷತ್ರಗಳಿಗೆ ಹೆಚ್ಚಾಗಿ ನಾಳಗಳು ಒಳಮುಖವಾಗಿರುವಂಥದ್ದು. ಅಂತಹ ಒಂದು ನಾಳಗಳು ಜೊತೆಗೆ ಈ ನಕ್ಷತ್ರದ ಪಕ್ಷಿ ಯಾವುದಂದ್ರೆ ಗರುಡ ಪಕ್ಷಿ ಆಗಿರುತ್ತೆ. ಗರುಡ ಪಕ್ಷಿಯು ಈ ನಕ್ಷತ್ರದ
ಪಕ್ಷಿಯಾಗಿರುತ್ತೆ. ಇನ್ನು ಈ ನಕ್ಷತ್ರದ ಲಿಂಗ ನಪುಂಸಕ ಲಿಂಗ ಅಂತ ಕರೆಯಲ್ಪಡ್ತವೆ. ಅಂದರೆ ಪುರುಷ ಲಿಂಗ ಸ್ತ್ರೀಲಿಂಗ ಅಂದರೆ ಈ ಹುಟ್ಟಿದವರು ನಕ್ಷತ್ರ ನಪುಂಸಕರಾಗಿ ತಿಳ್ಕೊಬೇಡಿ, ಆ ನಕ್ಷತ್ರಕ್ಕೆ ಅನುಗುಣವಾಗಿ ಸಂಜ್ಞೆಗಳು ಕೊಟ್ಟಿರೋದು, ಇದೊಂದು ಅದರ ಒಂದು ಸಿಂಬಾಲಿಕ್ ಆಗಿ ಕೊಟ್ಟಿರುವಂಥ ಒಂದು ವಿಚಾರ. ಹಾಗೆ ಮೃಗಶಿರ ನಕ್ಷತ್ರ ಯಾವ ರೀತಿ ಅಪಾರ್ಥ ಮಾಡ್ಕೊಳ್ಬೇಡಿ, ಆ ನಕ್ಷತ್ರದ ಒಂದು ಗಣನೆಯಲ್ಲಿ ಬರುವಂಥ ನಪುಂಸಕ ಲಿಂಗಗಳು ಬರುತ್ತೆ. ಇನ್ನು ಇದರ ಮುಖ ಒಂದೊಂದು ನಕ್ಷತ್ರಕ್ಕೆ ಈಗ ಊರ್ಧ್ವಮುಖ ಮೇಲ್ಮುಖ ಅಂದರೆ ಅಧೋಮುಖ ಅಂದರೆ ಕೆಳಮುಖ. ಇದು ಮೃಗಶಿರ ನಕ್ಷತ್ರ ತಿರ್ಯಕ್ ಅಂದರೆ ಅಡ್ಡಡ್ಡವಾಗಿ ಅಥವಾ ಈ ಥರ ಹೊರಿಜಾಂಟಲ್ ಆಗಿ ದೃಷ್ಟಿ ಅಂತ ಹೇಳ್ತಾರೆ. ಹಾಗಾಗಿ ಅಡ್ಡಡ್ಡವಾಗಿ ಚಲಿಸುವಂಥದ್ದು ಆ ತಿರ್ಯಕ ದೃಷ್ಟಿ ಇರುತ್ತೆ. ಇನ್ನು ಇದಕ್ಕೆ ಲೋಚನ ಅಥವಾ ಯಾವುದೇ ರೀತಿಯ ಒಂದು ದೃಷ್ಟಿಯಲ್ಲಿ ಕಣ್ಣಿನ ದೃಷ್ಟಿಗೆ ಸರಹುಣ ಒಂದು ಮಂದ ದೃಷ್ಟಿ ಅಂತ ಬರುತ್ತೆ. ಅಂದರೆ ಕೆಲವರಿಗೆ ಒಂದು ಒಂದು ಬೇಗ ಸಣ್ಣ ಏಜ್ನಲ್ಲೂ ಈಗ ಸ್ಪೆಕ್ಟ್ಸ್ಗಳನ್ನು ಹಾಕುವಂಥದ್ದೆಲ್ಲ ವಿಚಾರಗಳು ಬರ್ಬೋದು, ದೃಷ್ಟಿಯಲ್ಲಿ ಸ್ವಲ್ಪ ಮಂದತೆ ಇರುತ್ತೆ, ಮಂದ ದೃಷ್ಟಿ ಅಂತ ಬರುತ್ತೆ. ಇನ್ನು ಈ ನಕ್ಷತ್ರಕ್ಕೆ ಸಂಬಂಧಪಟ್ಟ ದಾನಗಳು, ಈ ನಕ್ಷತ್ರ ಬಿಟ್ಟು ವಿಶೇಷವಾಗಿ ಪಾಯಸಗಳನ್ನು ದಾನ ಕೊಡುವಂಥದ್ದು. ಪಾಯಸಗಳು ಅಂದರೆ ನಾವು ಈ ಬೆಲ್ಲಗಳನ್ನು ಹಾಕಿ ಮಾಡಿಕೊಂಡು ಅಕ್ಕಿ ಬೇಳೆ ಎಲ್ಲ ಬೆಳೆ ಹಾಕಿಕೊಂಡು ಅಥವಾ ಅಕ್ಕಿಯ ಪಾಯಸ ಅಂತ ಹೇಳ್ತೀವಿ, ಅಂಥದ್ದೆಲ್ಲ ಪಾಯಸ ಈ ದಾನಗಳನ್ನು ಕೊಡುವಂಥದ್ದು ಈ ನಕ್ಷತ್ರಕ್ಕೆ ವಿಶೇಷವಾದ ದಾನ ಆಗಿರುತ್ತೆ. ಇನ್ನು ಇದೆಲ್ಲ ನಕ್ಷತ್ರಕ್ಕೆ ಸಂಬಂಧಪಟ್ಟ ಎಲ್ಲ ಪ್ರಕೃತಿಗಳನ್ನು ಹೇಳಿದಾಯಿತು, ಪ್ರಕೃತಿಗಳನ್ನು ಹೇಳಿದಾಯಿತು. ಇನ್ನು ಈಗ ನಕ್ಷತ್ರದ ಸ್ವಭಾವ, ಮೃಗಶಿರ ನಕ್ಷತ್ರವು ಚಂಚಲತೆಯ ಒಂದು ಪ್ರತೀಕ. ಯಾವ ರೀತಿ ಜಿಂಕೆಯನ್ನು ನಾವು ನೋಡ್ತೀವಿ, ಜಿಂಕೆಯಲ್ಲಿ ನಿಂತ ನಿಲ್ಲುವುದಿಲ್ಲ, ಅದರ ಕಣ್ಣು ಕಿವಿ ಎಲ್ಲ ತುಂಬ ಬಹಳ ಸೂಕ್ಷ್ಮವಾಗಿರುತ್ತೆ, ತುಂಬ ಚಂಚಲತೆ ಅದು. ಹಾಗಾಗಿ ಚಂಚಲತೆ ಬಗ್ಗೆ ವೇಗವಾಗಿ ಅದು ಓಡುವಂಥದ್ದೆಲ್ಲ ನೋಡ್ತೀವಿ. ಹಾಗಾಗಿ ಇವರಿಗೆ ಚಂಚಲತೆ ಜಾಸ್ತಿ ಇದೆ. ಮತ್ತು ತುಂಬ ನಿಪುಣರು, ಜಾಣರು, ಮೃಗಶಿರ ನಕ್ಷತ್ರ ತುಂಬ ಜಾಣರಾಗಿರ್ತಾರೆ, ನಿಪುಣರಾಗಿರ್ತಾರೆ, ಸೌಮ್ಯ ಸ್ವಭಾವದವರು, ಇವರು ನಿರುಪದ್ರವಿಗಳು, ಯಾರಿಗೊಂದವರು ಅಂತ ತೊಂದರೆ ಕೊಡೋದನ್ನೆಲ್ಲ ಇಷ್ಟಪಡೋದಿಲ್ಲ. ತಮ್ಮ ಪಾಡಿಗೆ ತಾವು ತಮ್ಮ ಕೆಲಸ ಆಯಿತು, ತಮ್ಮ ಊಟ ತಿಂಡಿ ನಿದ್ದೆ ಆಗಿದೆ ಇದೆಲ್ಲ ಮಾಡ್ಕೊಂಡು ಇರುವಂಥವ್ರು. ಹಾಗಾಗಿ ಅವರಂಥ ಒಂದು ನಾಚಿಕೆ ಸ್ವಭಾವ ಇರುತ್ತೆ, ಜೊತೆಗೆ ಸೌಮ್ಯ ಸ್ವಭಾವ ಇರುತ್ತೆ, ಜೊತೆಗೆ ಇವರಲ್ಲಿ ಒಂದು ಚಂಚಲತೆ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಇನ್ನು ಕೆಲವೊಬ್ಬರಲ್ಲಿ ಈ ನಕ್ಷತ್ರಗಳನ್ನ ಪಾದ ಹೇಳ್ತೇನೆ, ಪಾದಗಳ ಭೇದದಲ್ಲಿ ವ್ಯತ್ಯಾಸ ಖಂಡಿತ ಬರುತ್ತೆ, ಎಲ್ರಿಗೂ ಜನರಲ್ ಆಗಿ ಒಂದೇ ಗುಣ ಬರೋದಿಲ್ಲ. ಕೆಲವೊಬ್ಬರಿಗೆ ಪಾದಗಳ ಭೇದ ಬಂದಾಗ ಅದರಲ್ಲಿ ಸ್ವಲ್ಪ ಇದ್ರ ವಿರುದ್ಧವಾದ ಗುಣ ಸಹ ಬರ್ಬೋದು, ಅಥವಾ ಇಂಥ ಒಂದು ಕೆಲವೊಬ್ಬರು ಸ್ವಲ್ಪ ಸೌಜನ್ಯಕ್ಕಿಂತ ಕೆಲವರು ಸಾರ್ಥಿಗಳಾಗುವಂಥ ಸಾಧ್ಯ ಇರುತ್ತೆ, ಕೆಲವೊಬ್ಬರು ಸ್ವಲ್ಪ ಅಹಂಕಾರ, ಯಾಕಂದರೆ ನಿಮಗೆ ಮಂಗಳ ಪ್ರಭಾವ ಇರುತ್ತೆ. ನೋಡಿಕೊಳ್ಳಿ, ನಿಮ್ಮ ಈ ನಕ್ಷತ್ರದಲ್ಲಿ ಒಂದು ಎರಡನೇ ಪಾದಕ್ಕೆ ವೃಷಭ ರಾಶಿ ಬಂದಾಗ ಅಲ್ಲಿ ನಿಮ್ಮ ನಿಯಂತ್ರಕ ಶುಕ್ರ, ಈಗ ಮೂರು ನಾಲ್ಕನೇ ಪಾದಕ್ಕೆ ಅಲ್ಲಿ ನಿಮ್ಮ ನಿಯಂತ್ರಕ ನಿಮ್ಮ ಚೇಂಜ್ ಆಗ್ತಾನೆ, ನಿರ್ಮತಲ್ಲಿ ಬುಧನಾಗ್ತಾನೆ, ಅಲ್ಲಿ ಮಿಥುನ ರಾಶಿಯಲ್ಲಿ ಬುಧ ಆಗ್ತಾನೆ, ಮತ್ತು ನಿಮ್ಮ ನಿಮ್ಮ ಪೂರ್ಣ ಮೃದಕೃಷ್ಣ ನಕ್ಷತ್ರ ನಾಲ್ಕು ಪಾದಗಳಿಗೆ, ಒಂದು ಎರಡು ಮೂರು ನಾಲ್ಕು ಪಾದಗಳಿಗೆ ನಿಮ್ಮ ನಕ್ಷತ್ರಾಧಿಪ ಅಥವಾ ದಶಾಧಿಪ ಆಗಿರೋದ್ರೆ ಮಂಗಳ ನೋಡಿ, ಅಲ್ಲಿ ಮೂರು ಭಿನ್ನವಾದ ಒಂದು ವ್ಯಕ್ತಿತ್ವಗಳು ಬಂದು, ಶುಕ್ರ ಬಂದ, ಬುಧ ಬಂದ, ಮಂಗಳ ಬಂದ. ಹಾಗಾಗಿ ಅಲ್ಲಿ ನಿಮ್ಮ ನಕ್ಷತ್ರ ದಶಾದೀಪ ಮಂಗಳ, ಯಾರ್ಯಾರು ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿರ್ತಾರೋ ನಿಮಗೆ ಹುಟ್ಟಿದಾಗ ಬರುವಂಥ ದಶೆ ಬೇರೆ ಇಲ್ಲ, ಮಂಗಳ ದಶೆನೇ ಬರುತ್ತೆ ನಿಮಗೆ ಹುಟ್ಟುವಾಗ, ಅದೇ ದಶೆ ಬರಬೇಕು. ಅಂದರೆ ಮೃಗಶಿರ ನಕ್ಷತ್ರದ ದಶೆ ಅದು ಮಂಗಳ ದಶೆ ಆಗಿರುತ್ತೆ. ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿದಾಗ ನಿಮಗೆ ಅದು ಏಳು ವರ್ಷಗಳ ಮಂಗಳ ದಶೆ ಇರುತ್ತೆ. ಅದರಲ್ಲಿ ಹುಟ್ಟಿದಾಗ ಮೊದಲನೇ ಭಾಗದಲ್ಲಿ ಹುಟ್ಟಿದವರಿಗೆ ಏಳು ವರ್ಷವರೆಗೂ ಬರ್ಬೋದು, ಆರು ಮುಕ್ಕಾಲು ವರ್ಷ ಬರ್ಬೋದು, ಆರು ವರ್ಷ ಬರ್ಬೋದು. ಇನ್ನು ನಿಮಗೆ ಪಾದಗಳು ಕಡಿಮೆ ಆಗ್ತಿದ್ದಾರೆ, ಈಗ ಒಂದನೇ ಪಾದ ಹುಟ್ಟಿದವರಿಗೆ ಜಾಸ್ತಿ ವರ್ಷ, ಎರಡನೇ ಪಾದಲ್ಲಿ ಹುಟ್ಟಿದವರಿಗೆ ಸ್ವಲ್ಪ ಒಂದು ನಾಲ್ಕು ವರ್ಷ ಮೂರು ವರ್ಷ ಬರ್ಬೋದು, ಮೂರನೇ ಪಾದಲ್ಲಿ ಹುಟ್ಟಿದವರಿಗೆ ಒಂದು ಎರಡು ಮೂರು ವರ್ಷ ಬರ್ಬೋದು, ಮತ್ತು ಕೊನೆಯ ಪಾದ ಹುಟ್ಟಿದವರಿಗೆ ಒಂದು ವರ್ಷ ಅಥವಾ ಅದಕ್ಕಿಂತ ಕಡಿಮೆ, ಕೆಲವು ಹತ್ತು ದಿನಗಳು ಸಹ ಬರುತ್ತವೆ. ನಕ್ಷತ್ರದ ಎಂಡ್ ಆಗುವಾಗ, ನಕ್ಷತ್ರದ ಕೊನೆಯ ಅಂತಿಮ ಭಾಗದಲ್ಲಿ ಹುಟ್ಟಿದವರಿಗೆ ಆ ಮಂಗಳ ದರ್ಶನ ಬರುತ್ತೆ. ಒಟ್ಟಿನಲ್ಲಿ ಯಾವಾಗ ಮೃಗಶಿರ ನಕ್ಷತ್ರ ಇರುತ್ತೋ ಆ ಮೃಗಶಿರ ನಕ್ಷತ್ರ ಹುಟ್ಟಿದವರಿಗೆ ಜನ್ಮದಲ್ಲಿ ಬರುವಂಥ ಜನ್ಮದಶ ಮಂಗಳ ದಶೆ ಆಗಿರುತ್ತೆ. ಮಂಗಳ ದಶೆ ಮುಗಿದ ಬಳಿಕ ಬರುವಂಥದ್ದು ನಿಮಗೆ ರಾಹುದಶ, ರಾಹುದಶ ಬಳಿಕ ಗುರುದಶ, ಹಾಗಾಗಿ ದಶೆಗಳು ಬೇರೆ ಆಗ್ತವೆ, ನೋಡ್ಕೊಳ್ಳಿ. ಹಾಗಾಗಿ ಗೊತ್ತಾಯ್ತಲ್ಲ, ಹಾಗಾಗಿ ಒಂದೇ ನಕ್ಷತ್ರ ಭಿನ್ನ ಭಿನ್ನ ಪಾದಗಳಿಗೆ ಭಿನ್ನ ಭಿನ್ನ ದಶಗಳು ಬರುತ್ತವೆ, ಭಿನ್ನ ಭಿನ್ನ ಮುಕ್ತಿಗಳು ಬರುತ್ತವೆ, ಅಥವಾ ಭಿನ್ನವಾದ ನಿಮಗೆ ಲಗ್ನಾಧಿಪತಿಗಳು ರಾಶಿಯಾಧಿಪತಿಗಳ ಒಂದು ಒಂದು ಸಂಯೋಗಗಳು, ಸಂಯೋಗ ಕುಂಡಲಿ ಅಂತ ಹೇಳ್ತಾರೆ, ಆ ಕುಂಡಲಿಯ ಸಂಯೋಜನೆ ಬೇರೆ ಬೇರೆ ಆಗಿರುತ್ತೆ. ಹಾಗಾಗಿ ನಿಮ್ಮ ಒಂದು ಎಲ್ಲ ಒಂದು ವಿಚಾರಗಳು ಬೇರೆ ಬೇರೆ ಆಗ್ಬೋದು. ಕೆಲವರು ತುಂಬ ಸಿರಿವಂತರಾಗ್ಬೋದು, ಕೆಲವರಿಗೆ ತುಂಬ ಹಣದ ಕೊರತೆ ಬರ್ಬೋದು, ಕೆಲವರು ತುಂಬ ವಿದ್ಯೆ ಓದ್ಬೋದು, ಕೆಲವರಿಗೆ ವಿದ್ಯೆಯಲ್ಲಿ ವಿಘ್ನ ಬರ್ಬೋದು. ಅದನ್ನು ನಿಮ್ಮ ನಿಮ್ಮ ನಕ್ಷತ್ರದ ಭೇದಗಳಿಗೆ ಪಾದಗಳ ಭೇದಗಳನ್ನು ನೋಡ್ಬೋದು. ನಕ್ಷತ್ರನ ಜನರಲ್ ಆಗಿ ಈಗ ಕೆಲವೊಂದು ವಿಚಾರಗಳನ್ನು ಹೇಳಿದ್ದೇನೆ. ಇನ್ನು ಇವರಿಗೆ ಮಂಗಳನು ನಿಮ್ಮ ನಕ್ಷತ್ರದ ನಿಯಂತ್ರಕನಾಗಿರೋದ್ರೆ ನಿಮ್ಮ ದಶಾ ನಿಯಂತ್ರಕ ಮಂಗಳ ಆಗಿರೋದ್ರಿಂದ ಇವರಿಗೆ ಕೆಲವೊಬ್ಬರಿಗೆ ಈ ಸರ್ಕಾರಿ ಉದ್ಯೋಗದಲ್ಲಿ ಆಸಕ್ತಿ ಬರುತ್ತೆ, ಇನ್ನು ಕೆಲವರಿಗೆ ಮಿಲಿಟ್ರಿಯಲ್ಲಿ ಹೋಗುವಂಥ ಆಸಕ್ತಿ ಬರುತ್ತೆ, ಕೆಲವರಿಗೆ IAS IPSಗಳನ್ನು ಮಾಡುವಂಥ ಆಸಕ್ತಿ ಮೃಗಶಿರ ನಕ್ಷತ್ರ ಬರುತ್ತೆ. ಇನ್ನು ಕೆಲವೊಬ್ಬರು ಇದಲ್ಲದೆ ಸರ್ಕಾರದ ಒಂದು ಕಾಂಟ್ರಾಕ್ಟ್ಗಳನ್ನು ಮಾಡುವಂಥದ್ದು, ಸರ್ಕಾರ ಇಲಾಖೆ ಸಂಬಂಧಪಟ್ಟ ಕೆಲಸಗಳನ್ನು ಮಾಡಿಕೊಡುವಂಥದ್ದು, ಇನ್ನು ಸಾರ್ವಜನಿಕ ರಂಗದಲ್ಲಿ ಸಹ ತೊಡಗಿಸ್ಕೊಳ್ತಾರೆ, ಸಾರ್ವಜನಿಕ ಅಂದರೆ ಪಬ್ಲಿಕ್ ಎಲ್ಲ ಫೀಲ್ಡ್ಗಳಲ್ಲಿ ಕೆಲಸ ಮಾಡುವಂಥದ್ದು, ಇನ್ನು ಸಮಾಜ ಸೇವೆ ಮಾಡುವಂಥದ್ದು, ಇವೆಲ್ಲ ಬಹಳಷ್ಟು ಉತ್ತಮ ಅಂಶಗಳು ಈ ನಕ್ಷತ್ರದೊಳಗೆ ಇರುತ್ತೆ. ಆದರೆ ಇವರಲ್ಲಿ ಏನಂದರೆ ಸ್ವಲ್ಪ ಭಯಪಡುವಂಥ ಸಾಧ್ಯತೆ ಬೇಗ, ಬೇರೆಯವರಿಗೆ ಸ್ವಲ್ಪ ತುಂಬ ಹೆದರುವಂಥ ಸಾಧ್ಯತೆ, ಅಥವಾ ತಮ್ಮ ಒಂದು ಆತ್ಮವಿಶ್ವಾಸದ ಬೆಳಗ್ಗೆ ಇವರಿಗೆ ಸ್ವಲ್ಪ ಆತ್ಮವಿಶ್ವಾಸದ ಕೊರತೆ ಇರುವಂಥದ್ದು, ಜೊತೆಗೆ ತಮ್ಮ ಮೇಲೆ ತುಂಬ ಸ್ವಲ್ಪ ಕೆಲವೊಂದು ಭಾಗ ಪಾದದವರಿಗೆ ನಂಬಿಕೆ ಕಡಿಮೆ ಆಗುತ್ತೆ, ಇವೆಲ್ಲ ಇವನ್ನೆಲ್ಲ ಸರಿ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಅಲ್ಲದೆ ಇವರಿಗೆ ಬೇರೆ ಬೇರೆ ರೀತಿಯ ಧಾರ್ಮಿಕ ಆಸಕ್ತಿ ಇರುತ್ತೆ, ಜೊತೆಗೆ ಈ ತತ್ವಶಾಸ್ತ್ರ ನೀತಿಶಾಸ್ತ್ರ ಅದಿವೆಲ್ಲ ಬಹಳ ರುಚಿ ಬಿಡುತ್ತೆ, ಜೊತೆಗೆ ಧಾರ್ಮಿಕ ಪುರಾಣ ಪ್ರವಚನಗಳನ್ನು ಕೇಳುವಂಥದ್ದು, ಬೇರೆ ಬೇರೆ ಒಂದು ಸತ್ಪುರುಷರ ಸಂಸ್ಥೆಗಳಲ್ಲಿ ಪಾಲ್ಗೊಳ್ಳುವಂಥದ್ದು, ಇವೆಲ್ಲ ಉತ್ತಮ ವಿಚಾರಗಳು ಬಹಳ ಚೆನ್ನಾಗಿರುತ್ತೆ. ಅಲ್ಲದೆ ಇವರಲ್ಲಿ ಕೆಲವೊಬ್ಬರಿಗೆ ಅತಿ ಧೈರ್ಯವಂತರು, ಕೆಲವೊಬ್ಬರು ಈ ಮಿಲಿಟ್ರಿಯ
ಮಿಲಿಟರಿಯಲ್ಲಿ ತುಂಬ ಒಂದು ದೊಡ್ಡ ಪೋಸ್ಟನ್ನು ಹಿಡಿದಂಥ ಉದಾಹರಣೆಗಳು ಸಹ ಮಿಲಿಟರಿಯಲ್ಲಿ ಕಮಾಂಡರ್ಗಳಾಗುವಂಥದ್ದು ಮೃಗಶಿ ನಕ್ಷತ್ರದಿದೆ. ಇನ್ನು ಮೃಗಶಿ ನಕ್ಷತ್ರದವರು ಯುದ್ಧಾದಿಗಳಲ್ಲಿ ಪಾಲ್ಗೊಂಡ ವಿಧಾನಗಳು ಸಹ ಇದ್ದವು. ಹಾಗಾಗಿ ಇವರಲ್ಲಿ ಒಂದು ಭಿನ್ನವಾದ ವ್ಯಕ್ತಿತ್ವ ಇರುತ್ತೆ. ಇನ್ನೀಗ ಮೃಗಶಿ ನಕ್ಷತ್ರ ಒಂದೊಂದೇ ಪಾದಗಳ ಮೇಲೆ ಒಂದು ವಿಚಾರವನ್ನು ತಿಳ್ಕೊಳ್ಳೋ ಪಾದಗಳನ್ನು. ಮೊದಲನೇದಾಗಿ ಈಗ ಒಂದನೇ ಪಾದ ಮೃಗಶಿ ನಕ್ಷತ್ರ ಒಂದನೇ ಪಾದ ವೇ ಅಕ್ಷರ ಬರುತ್ತೆ. ವೇಣುಗೋಪಾಲ ಅಥವಾ ವೇಣು ಅಂತೆಲ್ಲ ಬರುತ್ತಲ್ಲ ಅವಾಗ ವೇಣಿ ಅಂತ ಕೆಲವರು ಇಟ್ಟಿದ್ದಂಥ ಒಂದು ವೇದ ಅಂತ ಹೇಳ್ತಾರೆ ಅಂಥದ್ದೆಲ್ಲ ವೇ ಅಕ್ಷರ. ಇದು ನೋಡಿ ನೆನಪಿಟ್ಕೊಳ್ಳಿದ್ದು ಜನ್ಮ ನಕ್ಷತ್ರ, ಇದು ನಾಮ ನಕ್ಷತ್ರ ಅಲ್ಲ. ನಿಮ್ಮ ಹೆಸರಿನ ಮೇಲೆ ನಕ್ಷತ್ರಕ್ಕೆ ಇಲ್ಲಿ ಹೇಳುವಂಥ ಪದಗಳು ಟ್ಯಾಲಿ ಆಗ್ಬೋದು, ಆಗದೇ ಇರ್ಬೋದು. ಯಾಕಂದರೆ ನಿಮಗೆ ಹೆಸರನ್ನು ಈಗ ಯಾವ್ಯಾವುದೋ ಹೆಸರು ಇಟ್ಟಿರ್ತಾರೆ, ನಕ್ಷತ್ರದ ಮೇಲೆ ಹೆಸರು ಇಟ್ಟಿರೋದು ಭಾಳ ಕಡಿಮೆ. ಕೆಲವೊಬ್ಬರು ಆ ಟೈಮ್ ಕೇಳಿ ನಕ್ಷತ್ರದ ಮೇಲೆ ಇಡ್ತಾರೆ, ಆ ನಕ್ಷತ್ರದ ಮೇಲೆ ಯಾರಿಗೆ ಹೆಸರು ಇಟ್ಟಿದ್ದಾರೆ ಅಂಥವ್ರಿಗೆ ಮಾತ್ರ ಟ್ಯಾಲಿ ಆಗ್ಬೋದು. ಅಥವಾ ನಿಮ್ಮ ನಮ್ಮ ಜನ್ಮ ನಕ್ಷತ್ರ ಗೊತ್ತಿದ್ದರೆ ಆ ನಕ್ಷತ್ರದವರಿಗೆ ಮಾತ್ರ ಈ ಭವಿಷ್ಯ ಅಥವಾ ಈ ಒಂದು ವಿಚಾರಗಳು ಸ್ವಲ್ಪ ಟ್ಯಾಲಿ ಆಗುತ್ತೆ. ಮೃಗಶಿರ ನಕ್ಷತ್ರ ಒಂದನೇ ಪಾದ, ಒಂದನೇ ಪಾದಕ್ಕೆ ವೇ ಅಕ್ಷರ ಬರುತ್ತೆ. ನಿಮ್ಮ ಒಂದು ಮೊದಲ ಪ್ರಥಮ ನಿಯಂತ್ರಕ ನಿಮ್ಮ ವೃಷಭ ರಾಶಿಯ ಶುಕ್ರ ಬರ್ತಾನೆ. ನಿಮಗೆ ಎರಡನೇ ನಿಯಂತ್ರಕ ಮಂಗಳ, ಅದರಲ್ಲಿ ನಿಮ್ಮ ನಕ್ಷತ್ರ ದಶಾಧಿಪತಿ ಮಂಗಳ. ಆದರೆ ನಿಮಗೆ ಮೂರನೇ ಅಧಿಪತಿಯಾಗಿ ಸೂರ್ಯ ಬರ್ತಾನೆ, ಮೂರನೇ ಅಧಿಪತಿಯಾಗಿ ಸೂರ್ಯ ಬರ್ತಾನೆ. ನಾನು ಬಿಟ್ಕೊಳ್ಳಾಗೆ ಶುಕ್ರ ಮಂಗಳ ಸೂರ್ಯ ಅಲ್ಲಿ ಮೂರು ನಿಯಂತ್ರಣಗಳು ಇರುತ್ತೆ ನಿಮಗೆ. ಹಾಗಾಗಿ ನಿಮ್ಮ ಗುಣಗಳು ಬೇರೆ ಪಾದಗಳಂತೆ ನಿಮ್ಮ ಬೇರೆ ಭಿನ್ನವಾಗಿರುತ್ತೆ. ಹಾಗಾಗಿ ನೀವು ನೆನ್ಪಿಟ್ಕೊಳ್ಳಿ, ನಿಮಗೆ ಈ ಒಂದನೇ ಪಾದ ನೋಡ್ತಾ ಇರೋ ಸ್ವಲ್ಪ ಹಠಮಾರಿತನ ಜಾಸ್ತಿ ಇರುತ್ತೆ ಪ್ರಕಾಶ ನಕ್ಷತ್ರದಿಗೆ, ಜೊತೆಗೆ ಸ್ವಲ್ಪ ಅಹಂಕಾರದನ ಜಾಸ್ತಿ ಇರುತ್ತೆ, ಜೊತೆಗೆ ಉಗ್ರ ಸ್ವಭಾವ ಇರುತ್ತೆ, ಯಾರ ಮಾತನ್ನು ಕೇಳೋದಿಲ್ಲ, ಜೊತೆಗೆ ಮನೆಯಲ್ಲಿ ತಂದೆ ತಾಯಿಗಳನ್ನು ಹಿರಿಯರ ಮಾತನ್ನು ಸ್ವಲ್ಪ ಮೀರುವಂಥದ್ದು, ಗುರುಗಳನ್ನು ಸ್ವಲ್ಪ ಗೌರವಿಸಿರುವಂಥದ್ದು, ತುಂಬ ಒಂದು ಅಹಂ ಸ್ವಭಾವ, ಮತ್ತು ಯಾವುದನ್ನು ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ಗಮನ ಕೊಟ್ಟು ಕೇಳೋದಿಲ್ಲ, ಮತ್ತು ಯಾರನ್ನು ಒಂದು ತುಂಬ ಗೌರವಿಸುವ ಇದೆಲ್ಲ ಕಡಿಮೆ, ಅವೆಲ್ಲ ಇರುತ್ತೆ. ಅದೇ ಸ್ವಲ್ಪ ಅಹಂಕಾರ ದರ್ಪ ಅಂತ ಹೇಳ್ತಲ್ಲ ಅವೆಲ್ಲ ಇರುತ್ತೆ. ಮತ್ತು ಜಂಬಗಳು, ನಿಮ್ಮ ಒಂದು ಏನಾದರೂ ಒಂದು ಸಣ್ಣ ವಿಚಾರಗಳು ಮಾಡಿದ್ರೆ ಅದನ್ನು ಒಂದು ದೊಡ್ಡದಾಗಿ ಹೇಳ್ಕೊಂಡು ಬರುವಂಥದ್ದು. ಅದು ಈಗ ಸೋಷಿಯಲ್ ಮೀಡಿಯಾ ಯುಗ ನೋಡ್ತೇವಲ್ಲ ನಾವು, ಕೆಲವರು ಯಾವುದೇ ವಿಚಾರಗಳನ್ನು ಹಾಕಬೇಕಾದ ವಿಚಾರಗಳನ್ನು ಹಾಕಿದ್ರೆ ಪರವಾಗಿಲ್ಲ, ಕೆಲವರು ಹಾಕಬಾರದ ವಿಚಾರಗಳನ್ನು ಹಾಕಿದ್ದಾರೆ, ಜಂಬವನ್ನು ಕೊಚ್ಚಿಕೊಳ್ಳುವಂಥದ್ದು, ಜೊತೆಗೆ ತಮ್ಮ ಒಂದು ಪ್ರಚಾರ ಪ್ರಯತ್ನ ಮಾಡೋದು, ಪ್ರದರ್ಶನ ಮಾಡೋ ಅಂಥದ್ದೆಲ್ಲ ವಿಚಾರಗಳು ಇವರಿಗೆ ಒಂದು ಟೆಂಡೆನ್ಸಿ ಈ ಒಂದನೇ ಪಾದವರಿಗೆ ಇರುತ್ತೆ. ಅಲ್ಲಿ ನಿಮಗೆ ನಿಯಂತ್ರಕ ಶುಕ್ರ ಮಂಗಳ ಮತ್ತು ಸೂರ್ಯ ಆಗುವಂಥದ್ದೆಲ್ಲ ಮಾಡುವಂಥದ್ದು. ಅಲ್ಲದೆ ನಿಮಗೆ ಎಲ್ಲ ಈ ಸರ್ಕಾರಿ ಇಲಾಖೆಗಳ ಮೇಲೆ ಬಂದು ಸ್ವಲ್ಪ ಎಷ್ಟು ಆಸಕ್ತಿ ಇರುತ್ತೆ. ಗೌರ್ಮೆಂಟ್ ಜಾಬನ್ನೆಲ್ಲ ಓಡಿಸಲು ತುಂಬ ಹಿಡಿದುಕೊಳ್ಳುವಂಥದ್ದು, ಗೌರ್ಮೆಂಟ್ಗೆ IPAS IPSಗಳಿಗೆ ಅಟೆಂಡ್ ಆಗುವಂಥದ್ದು ಇವೆಲ್ಲ ಬಂದಿರುತ್ತೆ. ಅಲ್ಲದೆ ನಿಮಗೆ ಹೆಚ್ಚಾಗಿ ಈ ಆರ್ಟ್ಸು ಕಾಮರ್ಸ್ ಅಲ್ಲದೆ ಸೈನ್ಸ್ ಇಂಜಿನಿಯರಿಂಗಲ್ಲಿ ತುಂಬ ಆಸಕ್ತಿ ಇರುತ್ತೆ. ಮೃಗಶಿರ ಒಂದನೇ ಪಾದಕ್ಕೆ ಸೈನ್ಸ್ ಇಂಜಿನಿಯರಿಂಗ್ ಆಗಿ ಬರುತ್ತೆ ಚೆನ್ನಾಗಿ, ಅದರಲ್ಲಿ ಆಸಕ್ತಿಯೂ ಚೆನ್ನಾಗಿರುತ್ತೆ. ಅಂಥ ಟೆಕ್ನಿಕಲ್ ಫೀಲ್ಡ್ಗಳು ಮಾಡೋದು, ಇಂಡಸ್ಟ್ರಿಗಳು ಅಥವಾ ITI ಡಿಪ್ಲೊಮಾಗಳನ್ನು ಮಾಡುವಂಥದ್ದು, ಇಂಡಸ್ಟ್ರಿಗಳ ವರ್ಕ್ಗಳನ್ನು ಮಾಡುವಂಥದ್ದು, ಇನ್ನು ಕೆಲವರು ಸ್ವಂತವಾಗಿ ತಮ್ಮ ಉದ್ಯಮಗಳನ್ನು ಇಂಡಸ್ಟ್ರಿಗಳನ್ನು ತೆರೆಯುವಂಥದ್ದು ಇವೆಲ್ಲ ಆಗುತ್ತೆ. ಅಲ್ಲದೆ ಕೆಲವರಿಗೆ ಒಂದು ಸೈನ್ಯದಲ್ಲಿ ಸೇರುವ ಆಸಕ್ತಿ, ಮಿಲಿಟರಿಯಲ್ಲಿ ಮಿಲಿಟರಿಯಲ್ಲಿ ಸಹ ಅವರು ಚೆನ್ನಾದ ಒಂದು ಹುದ್ದೆಯನ್ನು ಪಡಿತಾರೆ. ಅಲ್ಲೇ ಮಂಗಳ ನಿಮಗೆ ತುಂಬ ಪವರ್ಫುಲ್ ಆಗಿದ್ದಾನೆ, ಅದರ ಜೊತೆಗೆ ಸೂರ್ಯ ರವಿ ಅವುಗಳನ್ನು ತುಂಬ ಧೈರ್ಯನೇ ಇರುತ್ತೆ, ಧೈರ್ಯ ಸಾಹಸ ಮಾಡುವಂಥ ಗುಣ ಎಲ್ಲ ಇರುತ್ತೆ. ಹಾಗಾಗಿ ಇತರ ಮೂರು ಪಾದಗಳಿಂದ ನಿಮಗೆ ಸ್ವಲ್ಪ ಧೈರ್ಯ ಸಾಹಸ ಪ್ರವೃತ್ತಿ, ಜೊತೆಗೆ ಮಿಲಿಟರಿಯಲ್ಲಿ ಸೇರುವಂಥ ಪ್ರವೃತ್ತಿಯಲ್ಲಿ ಇರುತ್ತೆ. ಹಾಗಾಗಿ ಅಂಥ ಇಲಾಖೆಗಳು ಸೇರುವಂಥದ್ದು, ಇನ್ನು ಕೆಲವರು ಪೊಲೀಸ್ ಇಲಾಖೆಗಳು ಸೇರುವಂಥದ್ದು, ಜೊತೆಗೆ ಯಾವುದಾದ್ರು ದೈಹಿಕ ಕಸರತ್ತು ಮಾಡುವಂಥದ್ದು, ಕುಸ್ತಿ ಜಿಮ್ಮುಗಳನ್ನು ಮಾಡುವಂಥದ್ದು, ಅಲ್ಲಿಗೆ ಮಾರ್ಷಲ್ ಆರ್ಟ್ ಕಲಿಯುವಂಥದ್ದು ಇವೆಲ್ಲ ಆಸಕ್ತಿ ನಿಮಗೆ ಚೆನ್ನಾಗಿರುತ್ತೆ. ಇವರೆಲ್ಲ ಚೆನ್ನಾಗಿ ಸಾಧನೆ ಮಾಡ್ಕೊಳ್ಬೋದು. ನೀವು ಹೆಚ್ಚಾಗಿ ಈ ಇಂಡಸ್ಟ್ರಿಗಳಲ್ಲಿ ಸಕ್ಸಸ್ ಆಗ್ತೀರ, ಯಾವುದೇ ವ್ಯಾಪಾರದಲ್ಲಿ ಸಕ್ಸಸ್ ಆಗ್ತದೆ, ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ಇರ್ಬೋದು, ಹೋಟೆಲ್ ಇಂಡಸ್ಟ್ರಿ ಇರ್ಬೋದು, ಫುಡ್ ಇಂಡಸ್ಟ್ರಿ ಇರ್ಬೋದು, ಅಲ್ಲದೆ ಯಾವುದೇ ರೀತಿಯ ಪ್ರೊಡಕ್ಷನ್ ಇಂಡಸ್ಟ್ರಿಗಳನ್ನು, ಯಾವುದೇ ರೀತಿಯ ಒಂದು ಉತ್ಪಾದಕ ಇಂಡಸ್ಟ್ರಿಗಳನ್ನು, ಇನ್ನು ಕೆಲವರಿಗೆ ಲಾಯರ್ ಲಾಗಳು ಲಾ ಫೀಲ್ಡ್ಗಳಿಗೆ ಉನ್ನತಿ ಆಗುವಂಥದ್ದು, ಕೆಲವರು ನ್ಯಾಯಾಧೀಶರಾಗಿ ಬಡ್ತಿ ಆಗುವಂಥ ಮೃಗಶಿ ನಕ್ಷತ್ರ ಒಂದನೇ ಪಾದದವರಿಗೆ ಇರುತ್ತೆ. ಇನ್ನು ಕೆಲವೊಬ್ಬರಿಗೆ ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಪೊಲಿಟಿಕಲ್ ಸಹ ನೀವು ಸಕ್ಸಸ್ ಆಗ್ತೀರ. ರಾಜಕೀಯದಲ್ಲಿ ಸಹ ಮೃಗಶಿ ನಕ್ಷತ್ರ ಒಂದನೇ ಪಾದಕ್ಕೆ ಹೇಳ್ಕೊಳ್ಳಿದ್ವಿ. ಜೊತೆಗೆ ಕೃಷಿ, ಯಾವುದೇ ರೀತಿಯ ಕೃಷಿ ಕೃತ್ಯಗಳು ಇದನ್ನು ಸಹ. ಇನ್ನು ಯಾರಿಗೆ ಈ ಮೃಗಶಿ ನಕ್ಷತ್ರ ಒಂದನೇ ಪಾದದಲ್ಲಿ ಅಲ್ಲಿ ರವಿ ಪಾಪನಾಗಿ ಅದು ನೀಚಗಳ ಸಂಘ, ಅದು ರಾಹುವಿನ ದೃಷ್ಟಿ, ಇವೆಲ್ಲ ಕೆಟ್ಟ ದೃಷ್ಟಿಗಳಿದ್ರೆ ಅಂಥವ್ರು ಏನು ಮಾಡ್ತಾರೆ, ಅಂಥವ್ರು ಈ ರೌಡಿಸಮ್ಗೆ ಹೋಗುವಂಥ ನಾವು ನೋಡಿದ್ದೇವೆ. ಈಗ ರೌಡಿಸಮ್ಗೆ ಹೋಗುವಂಥದ್ದು, ಯಾವುದಾದ್ರು ಕ್ರಿಮಿನಲ್ ಕೆಲಸಗಳಿಂದ ಹಿಂಸಾತ್ಮಕ ಕೃತ್ಯಗಳಿಗೆ ತೊಡಗುವಂಥದ್ದು, ಉಗ್ರವಾದ ಚಟುವಟಿಕೆಗಳು ತೊಡಗುವಂಥದ್ದು, ಅಥವಾ ಯಾವುದೇ ಸಮಾಜ ವಿರೋಧ ಚಟುವಟಿಕೆಗಳಿಗೆ ಕಾನೂನುಬಾಹಿರ ಚಟುವಟಿಕೆಗಳು ಭಾಗವಹಿಸುವಂಥದ್ದು, ಇನ್ನು ಅಥವಾ ಈ ಡ್ರಗ್ ಅಮಲು ಪದಾರ್ಥಗಳ ಒಂದು ಅದರ ವ್ಯಾಪಾರ ದಂಧೆ ಮಾಡೋದು, ಅದನ್ನು ಸಹ ಮಾಡುವಂಥದ್ದು ಟೆಂಡೆನ್ಸಿ ಇವರಲ್ಲಿ ಇರುತ್ತೆ. ಹಾಗಾಗಿ ಒಂದನೇ ಪಾದದಲ್ಲಿ ಒಳ್ಳೆಯದಿದ್ದರೆ ಒಳ್ಳೆಯದಾಗತ್ತೆ, ಇನ್ನು ಕೆಲವರಲ್ಲಿ ಆ ಯೋಗಗಳು ಹುಟ್ಟಿದ ಯೋಗಗಳು ಕೆಟ್ಟಿದ್ರೆ ಕೆಟ್ಟಂಥ ಒಂದು ಇದನ್ನು ವಿರುದ್ಧವಾದ ಫಲಗಳು ಸಹ ಅವರ ಒಂದು ನಕ್ಷತ್ರ ಯೋಗ ಫಲವನ್ನು ಅನುಭವಿಸುತ್ತಿರುತ್ತೆ. ನಿಮಗೆ ವಿಶೇಷವಾಗಿ ನಿಮಗೆ ಆರೋಗ್ಯದಲ್ಲಿ ಸಣ್ಣ ಏರುಪೇರು ಬರುವಂಥದ್ದು, ನಿಮಗೆ ಬಾಡಿಯಲ್ಲಿ ಹೀಟ್ ಹೆಚ್ಚಾಗುತ್ತೆ, ಬಾಡಿಯಲ್ಲಿ ಯಾವಾಗಲೂ ಹೀಟ್ ಹೆಚ್ಚಾಗುತ್ತೆ, ಆ ಹೀಟನ್ನು ನಾವು ಬ್ಯಾಲೆನ್ಸ್ ಮಾಡಿಕೊಳ್ಬೇಕು. ಆ ಹೀಟ್ನಿಂದ ಬರುವಂಥ ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು ಇರ್ಬೋದು, ಅಲ್ಸರ್ ಇರ್ಬೋದು, ಜೊತೆಗೆ ಆಸಿಡಿಟಿ ಇರ್ಬೋದು, ಕಾನ್ಸ್ಟಿಪೇಷನ್, ಪೈಲ್ಸ್ ಇತ್ಯಾದಿಗಳಲ್ಲಿ ಬರುವಂಥ ಸಾಧ್ಯತೆ, ಜೊತೆಗೆ ರಕ್ತ ವಿಕಾರ, ರಕ್ತಕ್ಕೆ ಸಂಬಂಧಪಟ್ಟ ವಿಕಾರಗಳು ಬರುವಂಥ ಸಾಧ್ಯತೆ. ಇನ್ನು ಕೆಲವರಿಗೆ ಮೈಗ್ರೇನ್, ಹೆಡ್ಡೇಕ್ ಅಥವಾ BP ವ್ಯತ್ಯಾಸ, ಲೋ BPನು ಬರ್ಬೋದು, ಕೆಲವರಿಗೆ ಹೈ BPನು ಬರ್ಬೋದು. ಹಾಗಾಗಿ ಅಲ್ಲಿ ನೀವು ಆರೋಗ್ಯದ ಬಗ್ಗೆ ಈ ಒಂದನೇ ಪಾದವರು ಆರೋಗ್ಯದ ಬಗ್ಗೆ ಸ್ವಲ್ಪ ಚೆನ್ನಾಗಿ ಗಮನ ಸಿಕ್ಕಿಸ್ಕೊಳ್ಬೇಕು. ಇನ್ನು ಒಂದನೇ ಪಾದವರು ವಿಶೇಷವಾಗಿ ನಿಮ್ಮ ದೋಷಾದಿಗಳು ನೀವು ನನಗೆ ಜೀವನದಲ್ಲಿ ಸಕ್ಸಸ್ ಆಗಲಿಕ್ಕೆ ಪ್ರಾರ್ಥನೆ ಅಥವಾ ಭಕ್ತಿ ಮಾಡಬೇಕಾದರೂ ನೀವು ಮಂಗಳ ಮತ್ತು ಸೂರ್ಯನ ನಿಮಗೆ ನಿಯಂತ್ರಣ ಇರೋದ್ರಿಂದ ಅಲ್ಲಿ
ಗಣೇಶ, ಸುಬ್ರಹ್ಮಣ್ಯ, ಮತ್ತು ಶಿವನ ಭಕ್ತಿ ಮಾಡೋದು, ದೇವಿಯ ಭಕ್ತಿ ಮಾಡುವಂಥದ್ದು, ಮತ್ತು ಯಾವುದೇ ರೀತಿ ಹೆಣ್ಣು ದೇವರ ಅದನ್ನು ನಿರಂತರ ಮಾಡ್ತಾರೆ. ಯಾಕಂದರೆ ನಿಮಗೆ ಇಲ್ಲಿ ವೃಷಭ ರಾಶಿ ಆಗಿರೋದ್ರಿಂದ ನಿಮ್ಮ ಒಂದನೇ ಬಾದರಿ ವೃಷಭ ರಾಶಿ ಅಂದರೆ ದೇವಿ ಅಥವಾ ಮಹಾಲಕ್ಷ್ಮಿ ತಾಯಿ ಅದನ್ನು ನಿರಂತರ ಮಾಡಿ, ಅದರ ಜೊತೆಗೆ ಸುಬ್ರಹ್ಮಣ್ಯ ಸ್ವಾಮಿ, ಗಣೇಶ ಅಥವಾ ಯಾವುದೇ ಹೆಣ್ಣು ದೇವರುಗಳ ಭಕ್ತಿ, ಇದು ಶಿವನ ಭಕ್ತಿ, ಸೂರ್ಯನ ಭಕ್ತಿ ಇವೆಲ್ಲ ಮಾಡೋದ್ರಿಂದ ನಿಮಗೆ ಒಳ್ಳೆಯದರಲ್ಲಿ ಸಕ್ಸಸ್ ಆಗುತ್ತೆ. ಜೊತೆಗೆ ನೀವು ವಿಶೇಷವಾಗಿ ಭಾನುವಾರ ಮಂಗಳವಾರದಂದು ಏನಾದರೂ ದೇವಾಲಯಗಳಿಗೆ ಹೋಗ್ಬೋದು. ಭಾನುವಾರ ಮಂಗಳವಾರ ಮತ್ತೆ ನಡ್ಬೋದು. ಭಾನುವಾರದಂದು ನೀವಾದರೂ ಶಿವನ ದೇವಾಲಯ ಅಥವಾ ವಿಷ್ಣು ದೇವಾಲಯಕ್ಕೆ ಹೋಗ್ಬೋದು. ಮಂಗಳವಾರದ ದೇವಿಯ ದೇವಾಲಯ, ಸುಬ್ರಹ್ಮಣ್ಯ ದೇವ, ಗಣೇಶನ ದೇವಾಲಯಕ್ಕೆ ಹೋದರೆ ಖಂಡಿತ ಬೃಹಸ್ಪತಿ ನಕ್ಷತ್ರ ಒಂದನೇ ಪಾದಕ್ಕೆ ಜೀವನದಲ್ಲಿ ಎಲ್ಲ ಅಭಿವೃದ್ಧಿ ಆಗುತ್ತೆ. ಮುಂದಿನದು ಬೃಹಸ್ಪತಿ ನಕ್ಷತ್ರ ಎರಡನೇ ಪಾದ. ಎರಡನೇ ಪಾದಕ್ಕೆ ಓ ಅಕ್ಷರ ಬರುತ್ತೆ. ಓ ಅಕ್ಷರ ಬರ್ತದೆ ನಿಮಗೆ ಬಂಗಾಳ ಮತ್ತು ಬುಧನ ನಿಯಂತ್ರಣ ಇರುತ್ತೆ. ರಾಶಾಧಿಪತಿ ನಿಮಗೆ ಶುಕ್ರನಾಗಿದ್ದಾನೆ. ಎರಡನೇ ಪಾದ ವೃಷಭ ರಾಶಿನಾಗಿರುತ್ತೆ. ಎರಡನೇ ಪಾದವರಿಗೆ ನಿಮಗೆ ಅಲ್ಲಿ ರಾಶಾಧಿಪತಿ ಶುಕ್ರ, ನಿಮಗೆ ಮೊದಲನೇ ಅಧಿಪತಿ ನಕ್ಷತ್ರ ಅಧಿಪತಿ ಮಂಗಳ, ಮೂರನೇ ಅಧಿಪತಿ ಬುಧ. ಅಲ್ಲಿ ಮತ್ತೊಮ್ಮೆ ನಿಮಗೆ ವಿಚಿತ್ರವಾದ ವಿಚಾರಗಳು ಬರಲಿಕ್ಕೆ ಸಾಕಾಗುತ್ತೆ. ಅಂದರೆ ಮಂಗಳನಿಗೆ ಬುಧನಿಗೂ ಅಲ್ಲಿ ವೈರುಧ್ಯ ಇರುತ್ತೆ. ಮಂಗಳನು ತುಂಬ ಉಗ್ರವಾದಿ, ಬುಧನು ಸೌಮ್ಯವಾದಿ. ಬುಧನ ಹೆಸರೇ ಇನ್ನೊಂದು ಹೆಸರು ಸೌಮ್ಯ ಅಂತೇಳಿ. ಇಲ್ಲಿ ಮಂಗಳನಿಗೆ ತುಂಬ ಉಗ್ರತೆ, ತುಂಬ ನಿಮಗೆ ತುಂಬ ಸಿಟ್ಟು ಬರುತ್ತೆ. ಅಷ್ಟೇ ಬೇಗ ಕೂಲ್ ಆಗ್ತೀರ, ತುಂಬ ಕೂಲ್ ಆಗ್ತೀರ. ಮತ್ತು ಒಂದಿನೊಂದುಗಳಿಗೆ ಸಿಟ್ಟು ಬರುತ್ತೆ. ಮತ್ತು ಯಾವುದೇ ಕಾರಣಕ್ಕೆ ಸಿಟ್ಟು ಮಾಡಬೇಕು ಅದನ್ನು ಮಾಡೋದಿಲ್ಲ. ಸಿಟ್ಟು ಮಾಡೋದು ಸಣ್ಣ ಪುಟ್ಟ ಕಾರಣಕ್ಕೆ ಸಿಟ್ಟು ಮಾಡುವಂಥದ್ದು. ಹಾಗೆ ವಿಚಿತ್ರ ಸ್ವಭಾವ ಇರುತ್ತೆ. ಮೃಗಶಿರ ನಕ್ಷತ್ರ ಎರಡನೇ ಮೊದಲಲ್ಲಿ ತುಂಬ ವಿಚಿತ್ರ ಸ್ವಭಾವ ಇರುತ್ತೆ. ಅಲ್ಲದೆ ಮನಸ್ಸು ಹಾಗೆ ನಿಮ್ಮದು ಮನಸ್ಸು ಸ್ವಭಾವ, ಯಾವುದೇ ಒಂದ್ಸಲ ನಾನು ಅದನ್ನು ಮಾಡೋಣ, ಇನ್ನೊಂದ್ಸಲ ಇನ್ನೊಂದು ಮಾಡೋಣ, ಅಥವಾ ಆ ಎಜುಕೇಷನ್ಗೆ ಹೋಗೋಣ, ಒಂದ್ಸಲ ಆರ್ಟ್ಸ್ ಓದೋಣ, ಇನ್ನೊಂದ್ಸಲ ಇಂಜಿನಿಯರಿಂಗ್ ಓದೋಣ, ಇನ್ನೊಂದ್ಸರಿ ನಾವು ಮೆಡಿಕಲ್ಗೆ ಹೋಗಬೇಕಿತ್ತು, ನಮಗೆ ಇದು ಸರಿ ಇಲ್ಲ. ಹಾಗಾಗಿ ನಿಮಗೆ ಒಂದು ಜೀವನದಲ್ಲಿ ತೃಪ್ತಿಯನ್ನು ಸ್ವಲ್ಪ ಕಡಿಮೆ ಇರುತ್ತೆ. ಎರಡನೇ ಪಾದದಲ್ಲಿ ಜೀವನದಲ್ಲಿ ತೃಪ್ತಿ, ಅಥವಾ ನಾನು ಮಾಡಿದ್ದು ಸರಿ ಇಲ್ಲ, ಇನ್ನೊಂದು ಬೇರೆ ಮಾಡಬೇಕಿತ್ತು. ಹಾಗಾಗಿ ನೀವು ಪದೇ ಪದೇ ಜೀವನದಲ್ಲಿ ಬದಲಾವಣೆಗೆ ನೀವು ಎಕ್ಸ್ಪೆಕ್ಟ್ ಮಾಡೋದು, ಬದಲಾವಣೆಯನ್ನು ಬಯಸೋದೆಲ್ಲ ಮಾಡ್ತೀರ. ಜೊತೆಗೆ ಮನಸ್ಸಲ್ಲಿ ಸ್ವಲ್ಪ ಆವಾಗ ಖಿನ್ನತೆ ಆವರಿಸುವಂಥದ್ದು, ಜೊತೆಗೆ ಅರ್ಧ ಸತ್ಯ ನಿಮ್ಮಲ್ಲಿ ಜೀವನದಲ್ಲಿ ಯಾವಾಗಲೂ ಸತ್ಯವನ್ನು ನೀವು ಮುಚ್ಚಿಡುವಂಥದ್ದು, ಗುಪ್ತವಾದ ಚಟುವಟಿಕೆಗಳನ್ನು ಮಾಡುವಂಥದ್ದು, ಇನ್ನು ಕೆಲವರು ಈ ಒಂದು ಅನೈತಿಕವಾದ ವಿಚಾರಗಳಿಗೆ ಕೈ ಹಾಕುವಂಥದ್ದು, ನಿಮ್ಮಲ್ಲಿ ಬಾಲ್ಯದಲ್ಲಿ ಅಥವಾ ಸಣ್ಣ ಪ್ರಾಯದಲ್ಲಿ ಇಂಥ ಅನೈತಿಕ ವಿಚಾರಗಳಿಗೆ ಮನಸ್ಸು ಹೋಗುವಂಥದ್ದು, ಪ್ರೇಮ ಪ್ರಕರಣ ಸಿಲುಕಾಕೊಳ್ಳುವಂಥದ್ದು, ಅಪವಾದಗಳಿಗೆ ಒಳಗಾಗುವಂಥದ್ದು, ಆರೋಪಗಳಿಗೆ ಒಳಗಾಗುವಂಥದ್ದು, ಇನ್ನು ಕೆಲವರಿಗೆ ಶಿಕ್ಷೆ ಸಹ ಆಗುವಂಥ. ಹಾಗಾಗಿ ಒಂದು ರೀತಿಯ ಕೆಲವೊಮ್ಮೆ ನಿಮ್ಮಲ್ಲಿ ಆ ಒಂದು ಗಿಲ್ಟಿ ಫೀಲಿಂಗ್ ಇರುತ್ತೆ. ಆ ಗಿಲ್ಟನ್ನು ನೀವು ಸರಿ ಮಾಡಲಿಕ್ಕೆ ಇನ್ನೊಂದೇನೋ ಅಪರಾಧಗಳನ್ನು ಮಾಡೋದು, ಗುಪ್ತವಾಗಿ ಏನಾದರೂ ಕೆಲವು ತೊಂದರೆಗಳನ್ನು ಮಾಡೋದು, ಇವೆಲ್ಲ ತೊಂದರೆಗಳಿರುತ್ತೆ. ಹಾಗಾಗಿ ಇದನ್ನು ತುಂಬ ಎಚ್ಚರವಾಗಿರಬೇಕು. ವಿಶೇಷವಾಗಿ ನೀವು ಈ ಪುರುಷರು, ಸ್ತ್ರೀಯರ ಬಗ್ಗೆ, ಸ್ತ್ರೀಯರು ಪುರುಷರ ಬಗ್ಗೆ ಎಚ್ಚರವಾಗಿರಬೇಕಾಗುತ್ತೆ. ಯಾಕಂದರೆ ನಿಮಗೆ ಒಂದು ಅಂಥ ಒಂದು ಆಕರ್ಷಣೆ ಇರುತ್ತೆ, ಬೇರೆ ಬೇರೆ ಒಂದು ಪರ ಸ್ತ್ರೀಯರ ಮೇಲೆ, ಪರ ಪುರುಷರ ಮೇಲೆ ಆಕರ್ಷಣೆ. ಈ ಒಂದು ಮೃಗಶಿರಾಂಕ್ಷದ ಎರಡನೇ ಪಾದದಲ್ಲಿರೋದ್ರಿಂದ ಅಲ್ಲಿ ಒಂದು ನಿಮಗೆ ಯಾವುದಾದರೂ ಅಲ್ಲಿ ತೊಂದರೆಗಳು ಆಗುವಂಥದ್ದು. ಇನ್ನು ಕೆಲವರಿಗೆ ದುಶ್ಚಟಗಳನ್ನು ಬೇರೆ ಕಲಿಸ್ತಾರೆ. ನಿಮಗೆ ಎಂಥ ಫ್ರೆಂಡ್ಗಳು ಕೆಲವೊಮ್ಮೆ ಕೆಟ್ಟ ಮಿತ್ರರ ಸಹವಾಗಿ ದುಶ್ಚಟಗಳಿಗೆ ಬಲಿಯಾಗುವ, ದುಶ್ಚಟಗಳು ದಾಸಗಳಾಗುವಂಥದ್ದಿರುತ್ತೆ. ಹಾಗೆ ಇವೆಲ್ಲದರಿಂದ ಸ್ವಲ್ಪ ದೂರವಾಗಿ ಇರಬೇಕಾಗುತ್ತೆ. ಎರಡನೇ ಪಾದ ಮೃಗಶಿರ ನಕ್ಷತ್ರದವರು. ಇನ್ನು ನಿಮಗೆ ಜನರಲ್ ಆಗಿ ಆರ್ಟ್ಸು, ಕಾಮರ್ಸ್ ಆಗಲಿ, ಬಿಸ್ನೆಸ್ಸು ಇಂಥ ಫೀಲ್ಡ್ಗಳಾಗ್ಬಿಡುತ್ತೆ, ಮ್ಯಾನೇಜ್ಮೆಂಟ್ ಫೀಲ್ಡ್ ಆಗಿಬಿಡುತ್ತೆ, ಎಂಜಿನಿಯರಿಂಗಲ್ಲಿ ಎಲ್ಲ ಹೆಚ್ಚಿನ ಫೀಲ್ಡ್ಗಳು ನಿಮಗೆ ಆಗಿಬಿಡುವಂಥದ್ದು, ಸಾಫ್ಟ್ವೇರು, ಹಾರ್ಡ್ವೇರ್ ಇಂಜಿನಿಯರಿಂಗ್ ಆಗಿಬಿಡುತ್ತೆ. ಇನ್ನು ಕೆಲವೊಬ್ಬರಿಗೆ ನರ್ಸಿಂಗು, ಮೆಡಿಕಲು ಅಥವಾ ಪ್ಯಾರಾಮೆಡಿಕಲು ಇತ್ಯಾದಿಗಳು ಸಹ ಆಗಿಬಿಡುತ್ತೆ. ಇನ್ನು ನಿಮಗೆ ಲಾ ಲಾ ಫೀಲ್ಡ್ ಸಹ ನಿಮಗೆ ಆಗಿಬಿಡುತ್ತೆ. ಅಲ್ಲಿ ಮಂಗಳನ ಒಂದು ಸ್ವಲ್ಪ ಅನುಗ್ರಹ ಇರುತ್ತದೆ. ಅಂದರೆ ಬುದ್ಧಿಶಕ್ತಿ ನಿಮಗೆ ಟ್ಯಾಲೆಂಟ್ ಚೆನ್ನಾಗಿದೆ ಅಂದರೆ ನೀವು ಈ ಕ್ರಿಮಿನಲ್ ಲಾಯರ್ ಸಹ ಆಗ್ಬೋದು, ಜೊತೆಗೆ ಜನರಲ್ ಸಿವಿಲ್ ಲಾಯರ್ ಸಹ ಆಗ್ಬೋದು. ಅದರಲ್ಲಿ ಮಂಗಳ ಇದ್ರೆ ಮಂಗಳ ಇದ್ರೆ ಕ್ರಿಮಿನಲ್, ಅದರ ಜೊತೆಗೆ ಬುಧನ ಬುದ್ಧಿಶಕ್ತಿ ಇದೆ. ಹಾಗೆ ಕ್ರಿಮಿನಲ್ ಲಾಯರ್ಗಳಾಗುವಂಥದ್ದು ಅಥವಾ ಬೇರೆ ಬೇರೆ ರೀತಿ ಲಾಯರ್ಗಳಾಗುವಂಥದ್ದು, ಜಡ್ಜ್ಗಳಾಗುವಂಥದ್ದು, ಇವೆಲ್ಲ ಸಾಧ್ಯತೆ ಇರುತ್ತೆ. ಅದನ್ನು ಓದ್ಬೋದು. ಇದರ ಜೊತೆಗೆ ನಿಮಗೆ ಹೆಚ್ಚಿನ ವ್ಯಾಪಾರ ಉದ್ಯಮಗಳು ಆಗ್ಬಿಡುತ್ತೆ. ಅಂದರೆ ಅದು ಹೀಟಿಗೆ ಸಂಬಂಧಪಟ್ಟದ್ದು, ಕೋಲ್ಡಿಗೆ ಸಂಬಂಧ ಯಾವುದೇ ಇರ್ಬೋದು, ಆಹಾರ ಪದಾರ್ಥ ಇರ್ಬೋದು, ಹೋಟೆಲ್ ಇರ್ಬೋದು, ಅಥವಾ ಇನ್ನಿತರ ಜ್ಯೂಸ್ಗಳು ಇರ್ಬೋದು, ಅಥವಾ ಫ್ಯಾನ್ಸಿ ಬಟ್ಟೆ ವ್ಯಾಪಾರ, ಅಥವಾ ಪುಸ್ತಕದ ವ್ಯಾಪಾರ, ಸ್ಟೇಷನರಿ ಇತ್ಯಾದಿ ಹೆಚ್ಚಿನ ಎಲ್ಲ ವ್ಯಾಪಾರಗಳು ಎರಡನೇ ಪಾದ ಮೃಗಶಿರ ನಕ್ಷತ್ರಕ್ಕೆ ಆಗಬಾರದು. ಅದರಲ್ಲಿ ಚೆನ್ನಾಗಿ ಸಕ್ಸಸ್ ಮಾಡಿಕೊಳ್ತೀರಾ. ಇನ್ನು ನಿಮಗೆ ಬರಬಹುದು, ಎರಡನೇ ಪಾದದವರಿಗೆ ಬರಬಹುದಾದ ತೊಂದರೆ ಏನಂದರೆ ಆರೋಗ್ಯದಲ್ಲಿ ನಿಮಗೆ ಹೀಟ್ ಆ್ಯಂಡ್ ಕೋಲ್ಡ್ ಇಂಬ್ಯಾಲೆನ್ಸ್ ಆಗುತ್ತೆ, ಸ್ಕಿನ್ ಅಲರ್ಜಿಗಳು ಬರ್ಬೋದು. ಇನ್ನು ಕೆಲವರಿಗೆ ಬಿದ್ದು ಇದ್ದು ಏಟಾಗುವಂಥದ್ದು, ಕೆಲವರಿಗೆ ಆಕ್ಸಿಡೆಂಟ್ಗಳಾಗುವಂಥದ್ದು, ಬಾಲ್ಯದಲ್ಲಿ ಏನಾದರೂ ಇದ್ದು ಬಿದ್ದುಗಳು ಏಟಾಗುವಂಥದ್ದು, ಇನ್ನು ಕೆಲವರಿಗೆ ಕೈ ಕಾಲು ಮೂಳೆಗಳಿಗೆ ಮುರಿತ ಆಗುವಂಥ ಸಹಿತ ಮೂಳೆಗಳಿಗೆ ಸಂಬಂಧಪಟ್ಟ ತೊಂದರೆ. ಇನ್ನು ಕೆಲವೊಬ್ಬರಿಗೆ ಎರಡನೇ ಪಾದದವರಿಗೆ ಏನಾದರೂ ಸ್ಕಿನ್ ಅಲರ್ಜಿಗಳು, ಸ್ಕಿನ್ನಲ್ಲಿ ಬರೋ ಕಾಯಮಾಗಿ ಒಂದು ಕಲೆಗಳು ಉಳಿಯುವಂಥ ಸ್ಕಿನ್ ರ್ಯಾಷಸ್ ಬರುವಂಥದ್ದೆಲ್ಲ ಸಾಧ್ಯ ಇರುತ್ತೆ. ಇವುಗಳ ಬಗ್ಗೆಯೂ ಚೆನ್ನಾಗಿ ಗಮನ ಇಟ್ಕೊಳ್ಬೇಕು. ಅಲ್ಲದೆ ಯಾವುದೇ ರೀತಿಯ ಒಂದು ನಿಮಗೆ ಗೊತ್ತಿಲ್ಲದ ವಿಚಾರ ವಿದ್ಯೆಯನ್ನು ಕಳೆಯುವುದು, ಚೆನ್ನಾಗಿ ಅದನ್ನು ಕರಗತ ಮಾಡಿಕೊಳ್ಳಿ. ಯಾವುದೇ ಸಾಹಸಗಳನ್ನು, ಗೊತ್ತಿಲ್ಲದ ಸಾಹಸಗಳನ್ನು ಮಾಡಲಿಕ್ಕೆ ಹೋಗುವಂಥದ್ದು ಎಲ್ಲ ಮಾಡಲಿಕ್ಕೆ ಹೋಗಬಾರ್ದು. ಅದರಿಂದ ನಿಮಗೆ ಅಪಘಾತಗಳು ಆಗುವಂಥ ಸಾಧ್ಯತೆ ಇರುತ್ತೆ. ನಿಮಗೆ ಯಾವುದು ಚೆನ್ನಾಗಿ ಗೊತ್ತಿದೆ ಅಂಥ ಕೆಲಸಗಳನ್ನು ಕೈ ಹಾಕುವಂಥದ್ದು, ಜೊತೆಗೆ ಯಂತ್ರ ಉಪಕರಣಗಳನ್ನು ಚಾಲನೆ ಮಾಡೋರು ಅದರಲ್ಲಿ ಸ್ವಲ್ಪ ಚೆನ್ನಾಗಿ ಪಳಗಿರಬೇಕು. ಅದು ವಾಹನ ಚಲಾವಣೆ ಸಹ ಎಚ್ಚರವಾಗಿ ಇರಬೇಕಾಗುತ್ತೆ. ಮೃಗಶಿರ ನಕ್ಷತ್ರ ಎರಡನೇ ಪಾದವರು. ಇನ್ನು ನೀವು ವಿಶೇಷವಾಗಿ ಆರಾಧನೆ ಭಕ್ತಿ ಮಾಡಬೇಕಾದ್ರೆ ಯಾವ ದೇವರು ಅಂದರೆ ಮಂಗಳನ ಒಂದು ಪ್ರಭಾವ, ಬುಧನ ಪ್ರಭಾವ ಇರೋದ್ರಿಂದ
ಗಣೇಶ, ಸುಬ್ರಹ್ಮಣ್ಯ ಮತ್ತು ವೆಂಕಟೇಶ್ವರ ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟ ಭಕ್ತಿಯನ್ನು ಮಾಡುವಂಥದ್ದು, ವಿಷ್ಣು ದೇವಾಲಯಗಳ ಸಂದರ್ಶನ ಮಾಡುವಂಥದ್ದು, ಅಥವಾ ಮಂಗಳವಾರ ಮತ್ತು ಬುಧವಾರದಂದು, ಮಂಗಳವಾರದಂದು ಗಣೇಶ ಸುಬ್ರಹ್ಮಣ್ಯ ದೇವಿಗೆ ದೇವಸ್ಥಾನ ಹೋದರೆ, ಬುಧವಾರದಂದು ವಿಷ್ಣು ವೆಂಕಟೇಶ್ವರ ರಂಗನಾಥ ಸ್ವಾಮಿ ಅಥವಾ ರಾಮ ಕೃಷ್ಣ ಅಂತ ವಿಷ್ಣುವಿನ ಯಾವುದೇ ರೂಪದಲ್ಲಿ, ಸತ್ಯನಾರಾಯಣ ಸ್ವಾಮಿ ವಿಷ್ಣುವೇ, ಹಾಗಾಗಿ ವಿಷ್ಣುವಿನ ರೂಪದಲ್ಲಿ ಆರಾಧನೆ ಮಾಡುವಂಥದ್ದು ಇವೆಲ್ಲ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಇನ್ನು ಮಹಾಲಕ್ಷ್ಮೀ ತಾಯಿಯ ಒಂದು ಭಕ್ತಿ ಸಹ ನಿಮಗೆ ಒಳ್ಳೆಯದು, ಯಾಕಂದರೆ ನಿಮಗೆ ಆ ಮೆರಡನೇ ಪಾದದಲ್ಲಿ ವೃಷಭ ರಾಶಿಯವರಿಗೆ ಅಲ್ಲಿ ಶುಕ್ರನ ಒಂದು ಅಧಿಪತಿ ಇರುತ್ತೆ, ಹಾಗಾಗಿ ಲಕ್ಷ್ಮಿಯ ಆರಾಧನೆ ಮಾಡೋದು ಸಹ ನಿಮಗೆ ಜೀವನದಲ್ಲಿ ಒಳ್ಳೆಯದಾಗುತ್ತೆ. ಇನ್ನು ಮುಂದಿನದು ಮೂರನೇ ಪಾದ. ಮೂರನೇ ಪಾದಕ್ಕೆ ಕ ಅಕ್ಷರ ಬರುತ್ತೆ, ಮೃಗಶಿರ ನಕ್ಷತ್ರದ ಮೂರನೇ ಪಾದಕ್ಕೆ ಕ ಅಕ್ಷರ ಬರುತ್ತೆ. ಕಾವ್ಯ ಅಥವಾ ಕಾಮೇಶ್ವರ್ ಅಂತೆಲ್ಲ ಬರುತ್ತಲ್ಲ, ಹಾಗೆ ಅಂತರ ಕಾದಿಂದ ಬರುವಂಥದ್ದು, ಕ ಅಂತ ಅಕ್ಷರದ ಬರುವಂಥದ್ದು ಮೂರನೇ ಪಾದದಲ್ಲಿ ಬರುತ್ತೆ. ಹಾಗೆ ನಿಮಗೆ ಅಧಿಪತಿ ನಿಮಗೆ ಮಂಗಳ ಮತ್ತು ಶುಕ್ರ, ನಿಮಗೆ ಅಲ್ಲಿ ದಶಾಧಿಪತಿ ಮಂಗಳ ಅಂದರೆ ನಿಮಗೆ ಅಲ್ಲಿ ನಿಯಂತ್ರಕ ಅಧಿಪತಿ ಶುಕ್ರ ಆಗಿರ್ತಾನೆ. ಅಲ್ಲದೆ ನಿಮಗೆ ರಾಶಿ ಬರುವಂಥದ್ದು ಮಿಥುನ ರಾಶಿ. ಅಲ್ಲಿ ನೋಡಿ, ಬುಧ ನಿಮ್ಮ ರಾಶಾಧಿಪತಿ, ನಿಮ್ಮ ದಶಾಧಿಪತಿ ಮಂಗಳ, ಜೊತೆಗೆ ನಿಮ್ಮ ಉಪದಶಾಧಿಪತಿ ಅಲ್ಲಿ ಶುಕ್ರ ಬಂದು, ಹಾಗಾಗಿ ಅಲ್ಲಿ ಒಂದು ವಿರುದ್ಧವಾದ ಕಾಂಬಿನೇಷನ್ ಆಗಿರುತ್ತೆ. ಅಲ್ಲಿ ಶುಕ್ರ ಕುಜ ಮತ್ತು ಅಲ್ಲಿ ಮತ್ತೆ ಬರುವಂಥದ್ದು ಶುಕ್ರ, ಶುಕ್ರ ಕುಜ ಶುಕ್ರ ಬರ್ತಾನೆ. ಹಾಗಾಗಿ ವಿರುದ್ಧವಾದ ಕಾಂಬಿನೇಷನ್ಗಳಿರೋದ್ರಿಂದ ನಿಮ್ಮಲ್ಲಿ ಸ್ವಲ್ಪ ಆವೇಶ ಹೆಚ್ಚಾಗಿರುತ್ತೆ, ಸ್ವಲ್ಪ ಆಕ್ರೋಶ ಹೆಚ್ಚಾಗಿರುತ್ತೆ, ಸಿಟ್ಟು ಹೆಚ್ಚಾಗಿರುತ್ತೆ. ನೀವು ನಿಮ್ಮಲ್ಲಿ ಯಾವುದನ್ನೇ ನೀವು ಯಾರನ್ನು ಸ್ವಲ್ಪ ಅಷ್ಟೊಂದು ಗೌರವ ಮಾಡುವಂಥ ಸಾಮರ್ಥ್ಯನ ಕಡಿಮೆ ಇರುತ್ತೆ. ಜೊತೆಗೆ ಮನಸ್ಸಿನಲ್ಲಿ ಗೊಂದಲ ನಿಮ್ಗಳು ಜಾಸ್ತಿ, ತುಂಬ ಮನಸ್ಸಲ್ಲಿ ಗೊಂದಲ ಆಗುವಂಥದ್ದು, ಜೊತೆಗೆ ನಿಮ್ಮಲ್ಲಿ ಆತಂಕಗಳು ಜಾಸ್ತಿ ಆಗುವಂಥದ್ದು, ಜೊತೆಗೆ ಕೆಲವೊಮ್ಮೆ ನಿಮ್ಮ ಸಿಟ್ಟಿನಿಂದ ನೀವು ಮನೆಯ ಸದಸ್ಯರ ಜೊತೆಗೆ ನಿಮ್ಮ ಮಿತ್ರರ ಜೊತೆಗೆ ಎಲ್ಲ ತೊಂದರೆಗಳನ್ನು ಮಾಡಿಕೊಳ್ಳುವಂಥದ್ದು, ಜೊತೆಗೆ ಜನರ ಸಮೂಹದಲ್ಲಿ ನಿಮಗೆ ಏನಾದರೂ ಅವಮಾನಕರ ಘಟನೆ ಆಗುವಂಥದ್ದು ಎಲ್ಲ ಸಾಧ್ಯತೆ ಮೂರನೇ ಪಾದ ಇರುತ್ತೆ. ಅಲ್ಲಿ ನಿಮಗೆ ಶುಕ್ರ ಕುಜ ಶುಕ್ರಗಳು ಬರೋದ್ರಿಂದ ನಿಮ್ಮಲ್ಲಿ ನಿಮ್ಮ ಬಗ್ಗೆ ನಿಮಗೆ ಸ್ವಲ್ಪ ಅಧಿಕವಾದ ಒಂದು ಅಭಿಮಾನ ಇರುತ್ತೆ, ಅಂದರೆ ಇರಬೇಕು ಸ್ವಾಭಿಮಾನ ಇರಬೇಕು, ದೂರಭಿಮಾನ ಆಗಬಾರ್ದು. ಅಂದರೆ ಪದೇ ಪದೇ ಸಣ್ಣ ವಿಚಾರಕ್ಕೂ ನೀವು ಯಾರನ್ನು ಆಕ್ಸೆಪ್ಟ್ ಮಾಡೋದಿಲ್ಲ, ಅದನ್ನೆಲ್ಲ ಬುದ್ಧಿಗಳು ಬರೋದ್ರಿಂದ ಅದನ್ನು ಸ್ವಲ್ಪ ಹೆಚ್ಚಾಗಬೇಕು. ಜೊತೆಗೆ ನಿಮ್ಮಲ್ಲಿ ಒಂದು ಕ್ರಾಂತಿಕಾರಿ ಅಥವಾ ರೆವಲ್ಯೂಷನರಿ ಬುದ್ಧಿ ಇರುತ್ತೆ, ಅಂದರೆ ಎಲ್ಲವನ್ನು ಸ್ವಲ್ಪ ವಿರೋಧಿಸುವಂಥದ್ದು, ಯಾರ ಮಾತನ್ನು ಸುಲಭವಾಗಿ ಆಕ್ಸೆಪ್ಟ್ ಮಾಡುವಂಥದ್ದು, ಪ್ರತಿಯೊಂದನ್ನು ವಿರೋಧಿಸಿ ಮಾಡುವಂಥದ್ದು, ಅದನ್ನು ಸ್ವಲ್ಪ ನೀವು ನಿಯಂತ್ರಣ ಮಾಡಿಕೊಳ್ಬೇಕು. ಅದರ ಜೊತೆಗೆ ನಿಮಗೆ ಸ್ವಲ್ಪ ಅಂಧವಿಶ್ವಾಸ, ಅಂಧವಿಶ್ವಾಸ ಅಂದರೆ ಮೂಢನಂಬಿಕೆ, ಅಂದರೆ ಮೂಢನಂಬಿಕೆಗಳ ಪ್ರಭಾವಿಸಲು ಕೆಲವೊಮ್ಮೆ ಒಳಗಾಗುವಂಥದ್ದು, ಜೊತೆಗೆ ಈ ಬೇರೆ ಬೇರೆ ಒಂದು ದುಷ್ಟ ಚಟಗಳಿಗೆ ಒಳಗಾಗುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಅದನ್ನು ಸ್ವಲ್ಪ ನೀವು ಬಾಲ್ಯದಲ್ಲಿ ನಿಯಂತ್ರಣ ಮಾಡಿಕೊಳ್ಬೇಕಾಗುತ್ತೆ. ಈ ಮೃಗಶಿರ ನಕ್ಷತ್ರ ಮೂರನೇ ಪಾದದವರು, ಆದರೆ ಇವರಲ್ಲಿ ಉತ್ತಮ ಸಂಘಟನಾ ಶಕ್ತಿ ಇರುತ್ತೆ, ತುಂಬ ಒಂದು ಉತ್ತಮ ಸಂಘಟನೆ ಮಾಡ್ತಾರೆ, ಜೊತೆಗೆ ಬೇರೆ ಬೇರೆ ರೀತಿಯ ಉತ್ತಮ ಕಾರ್ಯಗಳಲ್ಲಿ ಸಮಾಜ ಸೇವೆಗಳಲ್ಲಿ ಪಾಲ್ಗೊಳ್ಳುವಂಥದ್ದು, ಉತ್ತಮ ಯೋಗಗಳಲ್ಲಿ ಹುಟ್ಟಿದ್ರೆ ನಿಮಗೆ ಧಾರ್ಮಿಕವಾದ ಆಸಕ್ತಿ ಇರುವಂಥದ್ದು, ಧರ್ಮ ಕಾರ್ಯಗಳಿಗೆ ಹೋಗುವಂಥದ್ದು ಅಥವಾ ಈ ದೇವಸ್ಥಾನಗಳಿಗೆ ಅಥವಾ ಬೇರೆ ಬೇರೆ ಯಾತ್ರಾ ಸ್ಥಳಗಳ ಸಂದರ್ಶನ ಮಾಡುವಂಥದ್ದು, ಇನ್ನು ಪರೋಪಕಾರದ ಬುದ್ಧಿ ಸಹ ಬರುವಂಥದ್ದು, ಇದಕ್ಕೆ ಸಮಾಜ ಸೇವೆ ಮಾಡುವಂಥದ್ದು ಇವೆಲ್ಲ ಇರುತ್ತೆ. ಇವರು ರಾಜಕೀಯದಲ್ಲಿ ಸಕ್ಸಸ್ ಆಗ್ತದೆ, ಮೂರನೇ ಪಾದ ಮೃಗಶಿರ ರಾಜಕೀಯದಲ್ಲಿ ಸಕ್ಸಸ್ ಆಗ್ತಾರೆ, ಪೊಲಿಟಿಕಲ್ಲಿ ಸಕ್ಸಸ್ ಆಗ್ತಾರೆ, ಜೊತೆಗೆ ಸರ್ಕಾರಿ ಇಲಾಖೆಗಳಲ್ಲಿ ಕೆಲಸ ನೀಡಬಹುದು, YPS IAS ಮಾಡ್ಬೋದು, IAS IPSಗಳಲ್ಲಿ ಸಕ್ಸಸ್ ಆಗುವಂಥ ರೇಟ್ಗಳು ಚೆನ್ನಾಗಿದೆ, ಸರ್ಕಾರಿ ಉದ್ಯೋಗ ನೀಡುವಂಥದ್ದು, ಅಲ್ಲದೆ ದೊಡ್ಡ ದೊಡ್ಡ ಇಂಡಸ್ಟ್ರಿಯನ್ನು ನಡೆಸುವಂಥ ಸಾಮರ್ಥ್ಯವರಲ್ಲಿ, ದೊಡ್ಡ ದೊಡ್ಡ ಹೆವಿ ಇಂಡಸ್ಟ್ರಿ ಅಂತ ಹೇಳ್ತಾರೆ, ಅಥವಾ ದೊಡ್ಡ ದೊಡ್ಡ ಹೆವಿ ಮೆಷಿನರಿಗಳು, ಈಗ ನಾವು ಅರ್ಥ್ ಮೂವಿಂಗ್ ಮೆಷಿನ್ ಎಲ್ಲ ಹೇಳ್ತಾರೆ, JCB ಬುಲ್ಡೋಜರ್ ಇತ್ಯಾದಿಗಳು, ಅಂಥದ್ದೆಲ್ಲ ಚಲಾವಣೆ ಮಾಡುವಂಥದ್ದು, ಅಂಥದ್ದೆಲ್ಲ ಅಂತರ ಉದ್ಯಮವನ್ನು ಮಾಡುವಂಥದ್ದು, ಅಂತ ರಿಪೇರಿಗಳು ಸರ್ವಿಸ್ ಸೆಂಟರ್ಗಳನ್ನು ಮಾಡೋದು, ಹಾಗಾಗಿ ಬೃಹತ್ ಉದ್ಯಮ ಎಲ್ಲವರಿಗೆ ಆಗ್ಬಿಡುತ್ತೆ, ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಉದ್ಯೋಗಗಳು ಮಾಡೋದು, ಹೋಟೆಲ್ ಇಂಡಸ್ಟ್ರಿ ಆಗಿಬಿಡುತ್ತೆ, ರಿಯಲ್ ಎಸ್ಟೇಟ್ ಆಗಿಬಿಡುತ್ತೆ, ಭೂಮಿ ವ್ಯವಹಾರ ಆಗಿಬಿಡುತ್ತೆ, ಮನೆ ನಿರ್ಮಾಣ, ಕಟ್ಟಡ ನಿರ್ಮಾಣ, ಕನ್ಸ್ಟ್ರಕ್ಷನ್ ಕೆಲಸ ಎಲ್ಲ ಆಗಿಬಿಡುತ್ತೆ. ನಿಮಗೆ ಮಂಗಳನ ಪವರ್ ಚೆನ್ನಾಗಿದೆ, ಅದರ ಜೊತೆಗೆ ಮಂಗಳ ನಿಮಗೆ ಹಣವನ್ನು ಸಹ ತಂದು ಕೊಡ್ತಾರೆ, ಶುಕ್ರ ಮಂಗಳ ಇಬ್ಬರೂ ನಿಮಗೆ ಚೆನ್ನಾಗಿ ಕೊಡುತ್ತೆ, ಧೈರ್ಯನೂ ಬರುತ್ತೆ, ಜೊತೆಗೆ ಸಾಹಸನೂ ಮಾಡ್ತೀರಾ, ಜೊತೆಗೆ ಹಣವನ್ನು ಸಂಪಾದನೆ ಮಾಡ್ತೀರಾ. ಆದರೆ ಕೆಲವೊಮ್ಮೆ ನೀವು ದುಶ್ಚಟಗಳಿಗೆ ಬಲಿಯಾಗುವಂಥದ್ದು, ದುಷ್ಟ ಮಿತ್ರರ ಒಂದು ಮಾತಿಗೆ ಬಲಿಯಾಗುವಂಥದ್ದು, ಇನ್ನು ಕೆಟ್ಟ ಕೆಲಸ ಮಾಡಲಿಕ್ಕೆ ಹೋಗುವಂಥದ್ದು, ಜೊತೆಗೆ ನಿಮ್ಮ ವಿಶೇಷವಾದ ಅಹಂಕಾರ, ನಿಮ್ಮ ಅಹಂಕಾರ ನಿಮಗೆ ಕೆಲವೊಮ್ಮೆ ಕುತ್ತಾಗುವಂಥದ್ದು, ನಾವು ನೋಡಿರ್ತೇವೆ ಎಷ್ಟು ಜನರು ತಮ್ಮ ಒಂದು ಅಹಂಕಾರ ಅಥವಾ ಸ್ವಪ್ರತಿಷ್ಠೆ ಮೇರೆಲಿಕ್ಕೆ ಹೋಗಿ ಅಲ್ಲಿ ಅವರಲ್ಲಿ ಇದ್ದದ್ದೆಲ್ಲ ಕಳ್ಕೊಳ್ಳುವಂಥದ್ದು, ಜೊತೆಗೆ ಕೋಟ್ಯಾಧಿಪತಿಗಳು ಮತ್ತು ಬೀದಿಗೆ ಬಂದ ಉದಾಹರಣೆಗಳು ಸಿಗುತ್ತಲ್ಲ, ಪ್ರತಿಷ್ಠೆಗೆ ಅಥವಾ ಬೇರೆಯವರ ಮಾತನ್ನು ಅವರು ಕೇಳದೆ ಒಂದು ಹಿತವಚನ ಕೇಳದೆ ಇರೋದಕ್ಕೆ, ಅವರ ಸ್ವಂತವಾದ ನಿರ್ಧಾರ ತೆಗೆದುಕೊಂಡು, ಸ್ವಂತ ನಿರ್ಧಾರದ ದುಡುಕಿದ ನಿರ್ಧಾರ ತೆಗೆದುಕೊಂಡು ತೊಂದರೆಗಳಾಗಿ ಸಿಗಾಕೊಳ್ಳೋದು. ಹಾಗಾಗಿ ಈ ವಿಚಾರವಾಗಿ ನಿಮಗೆ ಹಣ ಶುಕ್ರ ನಿಮಗೆ ಹಣ ಬರ್ತಾ ಇರುತ್ತೆ, ಭಾಳಷ್ಟು ಜೀವನದಲ್ಲಿ ಭಾಳಷ್ಟು ಬಾರಿ ಹಣ ಬರುತ್ತೆ, ದೊಡ್ಡ ಮೊತ್ತದ ಅಮೌಂಟ್ ಎಲ್ಲ ಬರ್ತಾ ಇರುತ್ತೆ, ಆದರೆ ನೀವು ಅಷ್ಟೇ ದೊಡ್ಡ ಮೊತ್ತದ ಅಮೌಂಟ್ ನಿಮ್ಮ ಸ್ವಯಂಕೃತ ಬರುತ್ತೆ ಕಳ್ಕೊಳ್ತೀರಾ, ಕಳ್ಕೊಳ್ಳುತ್ತೆ, ಸ್ವಲ್ಪ ನಿಯಂತ್ರಣ ಮಾಡ್ಕೊಳ್ಬೇಕು. ಇನ್ನು ನಿಮಗೆ ಆರೋಗ್ಯದಲ್ಲಿ ಮೂರನೇ ಪಾದಕ್ಕೆ ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ, ಬಾಡಿಯಲ್ಲಿ ಹೀಟ್ನಿಂದ ತೊಂದರೆ ಬರುತ್ತೆ, ಬಾಡಿಯಲ್ಲಿ ಅವರು ಹೀಟ್ ಬಾಡಿ ಇರ್ತಿದ್ದು ಆ ಹೀಟ್ನಿಂದ ತೊಂದರೆ ಬರುವಂಥದ್ದು, ಹೊಟ್ಟೆಯಲ್ಲಿ ಏನೋ ತೊಂದರೆಗಳು ಬರುವಂಥದ್ದು, ಹುಣ್ಣುಗಳು ಬರುವಂಥದ್ದು, ಜೊತೆಗೆ ತಲೆನೋವು, ಹೆಡ್ ಏರ್ಕ್ ಅಂತ ಮೈಗ್ರೇನ್ ಬರುತ್ತೆ, BP ಹೆಚ್ಚಳ ಆಗುವಂಥದ್ದು, BPಯಿಂದ ಹಾರ್ಟ್ ಪ್ರಾಬ್ಲಮ್ ಎಲ್ಲ ಬರುವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ. ಅಲ್ಲದೆ ಇನ್ನು ಕೆಲವೊಬ್ಬರಲ್ಲಿ ಈ ಲೈಂಗಿಕವಾದ ಗುಪ್ತ ರೋಗಗಳು, VD ಅಂತ ಹೇಳ್ತೀವಿ, ಅಂತ ವೆನರಲ್ ಡಿಸೀಸ್ ಎಲ್ಲ ಬರುವಂಥದ್ದು ಸಾಧ್ಯತೆ ಇರುತ್ತೆ, ಅದನ್ನೆಲ್ಲ ಚೆನ್ನಾಗಿ ನಿಯಂತ್ರಣ ಮಾಡಿಕೊಳ್ಬೇಕು. ನೀವು ವಿಶೇಷವಾಗಿ ಮಹಾಲಕ್ಷ್ಮೀ ತಾಯಿಯದು ಯಾವುದೇ ಹೆಣ್ಣು ದೇವರು ನಿರಂತರವಾಗಿ ಭಕ್ತಿ ಮಾಡಲೇಬೇಕು. ಶುಕ್ರವಾರ ಮಂಗಳವಾರ ದೇವಾಲಯಗಳ ಸಂದರ್ಶನ ಮಾಡಿ ಚೆನ್ನಾಗಿ ಮಾಡಿ, ಮೂರನೇ ಪಾದಕ್ಕೆ ಭಾಳ ಸಕ್ಸಸ್ ಆಗುತ್ತೆ. ಜೊತೆಗೆ ಸುಬ್ರಹ್ಮಣ್ಯ ಸ್ವಾಮಿ, ನರಸಿಂಹಸ್ವಾಮಿ, ಅದು ಕಾಳಭೈರವೇಶ್ವರ, ವೀರಭದ್ರೇಶ್ವರ ಮುಂತಾದ ಶಕ್ತಿಗಳನ್ನು ಮಾಡುವಂಥದ್ದು, ದೇವಿ ಮತ್ತು ವೀರಭದ್ರೇಶ್ವರ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗಳನ್ನು ಭಕ್ತಿ ಮಾಡುವಂಥದ್ದು, ಮಹಾಲಕ್ಷ್ಮೀ ತಾಯಿ ಭಕ್ತಿ, ಆ ಮೂರು ಶಕ್ತಿಗಳನ್ನು ಚೆನ್ನಾಗಿ ಭಕ್ತಿ ಮಾಡಿದರೆ ಈ ಮೂರನೇ ಪಾದವರಿಗೆ ಭಾಳ ಜೀವನದಲ್ಲಿ ಎಲ್ಲ ಒಳ್ಳೆಯದಾಗುತ್ತೆ. ಇನ್ನು ಕೊನೆಯದಾಗಿ ಮೃಗಶಿರ ನಕ್ಷತ್ರ
ಇದಕ್ಕೆ ಕಿ ಅಕ್ಷರ ಬರುತ್ತೆ, ಕಿ ಕೀರ್ತನ್ ಕೀರ್ತನ ಅಂತ ಬರುತ್ತಲ್ಲ ಅಂದರೆ ಕಿ ಅಕ್ಷರ ಬರುತ್ತೆ. ನಾಲ್ಕನೇ ಪಾದ, ಇಲ್ಲಿ ನಾಲ್ಕನೇ ಪಾದಕ್ಕೆ ನಿಯಂತ್ರಕ ಪ್ರಥಮ ನಿಯಂತ್ರಕ, ನಿಮಗೆ ಅಲ್ಲಿ ಮಿಥುನ ರಾಶಿ ಆಗಿರುವುದು ಬುಧ, ಬುಧನು ನಿಮ್ಮ ಪ್ರಥಮ ನಿಯಂತ್ರಕ. ಅಲ್ಲಿ ಎರಡನೇ ನಿಯಂತ್ರಕ ಆಗಿ ಕುಜ ನಿಮ್ಮ ನಕ್ಷತ್ರಾಧಿಪತಿ, ಕೊಲೆ ಮಂಗಳ ಬರ್ತಾನೆ. ಆದರೆ ಮೂರನೇ ನಿಯಂತ್ರಕರು ಅಲ್ಲಿ ಮಂಗಳನೇ ಬರ್ತಾನೆ, ಹಾಗಾಗಿ ನಿಮ್ಮ ನವಂಶದಲ್ಲಿ ವೃಶ್ಚಿಕ ಬರುತ್ತೆ, ಅಲ್ಲಿ ಮಂಗಳ ನಿಯಂತ್ರಕ ಬರುತ್ತೆ. ಹಾಗಾಗಿ ಅಲ್ಲಿ ಬುಧ ಕುಜ ಕುಜನ ಒಂದು ಕಾಂಬಿನೇಷನ್ ಬರುತ್ತೆ. ಇದು ಒಂದು ರೀತಿಗೆ ಒಳ್ಳೆಯದೇ, ಆದರೆ ಕೆಲವೊಂದು ರೀತಿಯಲ್ಲಿ ನಿಮಗೆ ಸ್ವಲ್ಪ ಅದು ಇದೇ ಮುಳು ಆಗ್ಬೋದು. ಅಂದರೆ ಅಲ್ಲಿ ನಿಮಗೆ ಅತಿಯಾದ ಆತ್ಮವಿಶ್ವಾಸ ಇರುತ್ತೆ, ಅತಿಯಾದ ಒಂದು ಬುದ್ಧಿಮತ್ತೆ ಇರುತ್ತೆ, ತುಂಬ ಒಂದು ಧೈರ್ಯ ಇರುತ್ತೆ ಎಲ್ಲ ಇರುತ್ತೆ. ಆದರೆ ಅದೇ ಕೆಲವೊಮ್ಮೆ ನಿಮಗೆ ಅಷ್ಟೇ ಅದು ತಣ್ಣಗಾಗಿ ಹೋಗ್ಬೋದು, ಅಥವಾ ಒಂದು ಆರಂಭ ಶೂರಭತ್ತ ಅಂತ ಒಂದು ಆರಂಭ ಶೂರತ್ವ ಅಂತ ಹೇಳ್ತೀವಲ್ಲ, ಆರಂಭ ಶೂರತ್ವ ನಿಮ್ಮಲ್ಲಿ ಇರುತ್ತೆ. ಆಮೇಲೆ ಅದು ಅಷ್ಟೇ ತನ್ನಷ್ಟಕ್ಕೆ ತಾನೇ ಕೂಲ್ ಆಗುವಂಥದ್ದು, ಅಥವಾ ಯಾವುದೇ ಒಂದು ಅದನ್ನು ಅರ್ಧಕ್ಕೆ ಕೈ ಬಿಡುವಂಥದ್ದೆಲ್ಲ ಇರುತ್ತೆ. ಅಥವಾ ಎಜುಕೇಷನಲ್ಸ್ ಆಗಿ ನಿಮಗೆ ಕೆಲವೊಮ್ಮೆ ತುಂಬ ನೀವು ಮಾರ್ಕ್ಸ್ ಸಿಗೋದಿಲ್ಲ, ಮತ್ತು ಅಷ್ಟೇ ಮಾರ್ಕ್ಸ್ಗಳು ಕಡಿಮೆ ಬರೋದು, ತೀರಾ ಮುನ್ನಡೆ ತೀರಾ ಹಿನ್ನಡೆ ಅಂತ ಹೇಳ್ತಾರೆ. ಹಾಗಾಗಿ ಅತಿವೃಷ್ಟಿ ಅನಾವೃಷ್ಟಿಗೆ ನೀವು ಒಂದು ಉದಾಹರಣೆ ಆಗ್ತೀರ. ಹಾಗಾಗಿ ಇದನ್ನು ನೀವು ಚೆನ್ನಾಗಿ ನೀವು ಗಮನದಲ್ಲಿ ಇಟ್ಕೊಂಡು ಇದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಂಡು ನಾಲ್ಕನೇ ಪಾದದವರು ನಿಮಗೆ ಅಲ್ಲಿ ಬುಧನ ಒಂದು ಬುದ್ಧಿಶಕ್ತಿಯ ಜೊತೆ ನಿಮಗೆ ಹೆಚ್ಚಿನ ಎಲ್ಲ ಎಜುಕೇಷನ್ಗಳಾಗುತ್ತೆ. ಇದು ಲಾ ಇರ್ಬೋದು, ಆರ್ಟ್ಸ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಅಥವಾ ಮೆಡಿಕಲ್ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ಈ ಪೊಲಿಟಿಕ್ಸ್ಗೆ ಸಂಬಂಧಪಟ್ಟಿರ್ಬೋದು, ರಾಜಕೀಯಕ್ಕೆ ಸರ್ಕಾರಿ ನೌಕರಿಗೆ ಸಂಬಂಧಪಟ್ಟಿದ್ದೆಲ್ಲ ವಿಚಾರಗಳು ನಿಮಗೆ ಚೆನ್ನಾಗಿ ಬರುತ್ತೆ. ಕೂಜೆ ನಿಮಗೆ ಚೆನ್ನಾಗಿ ಸ್ಟ್ರಾಂಗ್ ಇದ್ದಾರೆ, ಧೈರ್ಯ ಎಲ್ಲ ಚೆನ್ನಾಗಿರುತ್ತೆ. ಇನ್ನು ಕೆಲವರು ಮಾರ್ಷಲ್ ಆರ್ಟ್ಸ್ಗಳು ಮಾಡೋಂಥದ್ದು, ಜಿಮ್ಗಳು ಮಾಡುವಂಥದ್ದು, ಅಲ್ಲದೆ ಬೇರೆ ಬೇರೆ ರೀತಿಯ ಕ್ರೀಡೆ ಸ್ಪೋರ್ಟ್ಸ್ಗಳಲ್ಲಿ ಸ್ಪೋರ್ಟ್ಸ್ಗಳಲ್ಲಿ ನಿಮಗೆ ಭಾಳಷ್ಟು ನಾನು ಸಾಧನೆ ಮಾಡಲಿಕ್ಕೆ ಅವಕಾಶ ಬರುತ್ತೆ. ಸ್ಪೋರ್ಟ್ಸಲ್ಲಿ ನೀವು ಸಕ್ಸಸ್ ಆಗ್ತೀರಾ, ಬೇರೆ ಬೇರೆ ರೀತಿ. ಇನ್ನು ಕೆಲವರು ಈ ಸೈನ್ಯಕ್ಕೆ ಮಿಲಿಟರಿಗೆ ಸೇರುವಂಥ ಸಾಧ್ಯತೆ, ಅಲ್ಲಿ ಎಲ್ಲ ಸಕ್ಸಸ್ ಆಗುವಂಥದ್ದು, ಮಿಲಿಟರಿಯಲ್ಲಿ ಉನ್ನತಿ ಪಡುವಂಥದ್ದೆಲ್ಲ ಸಾಧ್ಯತೆ. ಮಂಗಳ ನಿಮಗೆ ತುಂಬ ಪವರ್ಫುಲ್ ಆಗಿರ್ತಾರೆ, ಆದರೆ ಕೆಲವೊಬ್ಬರಿಗೆ ಆ ಮಂಗಳನ್ನು ಕೆಲವೊಮ್ಮೆ ಆ ಬುಧನಿಂದಾಗಿ ಮಂಗಳನ ಹಿನ್ನಡೆ ಸಹ ಆಗುತ್ತೆ. ಹಾಗಾಗಿ ಅತಿ ಧೈರ್ಯ ಇರುತ್ತೆ, ಮತ್ತು ಅತಿಯಾದ ಹೆದರಿಕೆ ಸಹ ಇರುತ್ತೆ. ಆಗ ನೋಡ್ತೀವಿ ಕೆಲವೊಬ್ಬರು ತುಂಬ ಧೈರ್ಯವಂತರು ಇರ್ತಾರೆ, ಅವರಿಗೆ ಒಂದು ಸಣ್ಣ ವಿಚಾರಕ್ಕೆ ಹೇಳ್ಕೊಳ್ತದ್ದು, ಅದು ತುಂಬ ಧೈರ್ಯವಂತರು ಒಂದು ಸಣ್ಣ ಇಲ್ಲಿ ಬಂದರೆ ಇಲ್ಲಿ ಹುಲಿಗೆ ಹೆದರಲ್ಲ ಇಲ್ಲಿಗೆ ಹೆದರ್ತಾನೆ ಅನ್ನೋದೆಲ್ಲ ನೋಡ್ತೀವಿ. ಅಂಥ ಒಂದು ಉದಾಹರಣೆಗಳು ಭಾಳಷ್ಟು ಜೀವನದಲ್ಲಿ ಇರುತ್ತವೆ, ಅಂಥ ಪ್ರಸಂಗ ನಿಮ್ಮ ಜೀವನದಲ್ಲಿ ಆಗುತ್ತೆ, ಅದನ್ನು ನೋಡ್ಕೊಳ್ಬೇಕಾಗುತ್ತೆ. ಇನ್ನು ಹೇಳಿದಂಥ ಫೀಲ್ಡ್ಗಳಾಗಲಿ ನೀವು ನೋಡಿದ್ದೀರಾ, ಎಲ್ಲ ವಿಚಾರಗಳು ನಿಮಗೆ ಉತ್ತಮ ಬರುತ್ತೆ. ಹೆಚ್ಚಿನ ಎಲ್ಲ ಸಾಧನೆಗಳು ಮಾಡಿಕೊಡುತ್ತೆ, ಸೈನ್ಸು ಇಂಜಿನಿಯರಿಂಗ್ಗಳನ್ನು ಮಾಡ್ಬೋದು, ಜೊತೆಗೆ ಎಲೆಕ್ಟ್ರಿಕಲ್ಲು ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಅಥವಾ ಪವರ್ ಪ್ಲಾಂಟ್ಗಳು ಅಂತ ಹೇಳ್ತಾರೆ, ಅಥವಾ ಉಷ್ಣ ವಿದ್ಯುತ್ ಸ್ಥಾವರ, ಅಥವಾ ಯಾವುದೇ ರೀತಿಯ ವಿದ್ಯುತ್ ಸ್ಥಾವರಗಳಲ್ಲಿ ಕೆಲಸ ಮಾಡುವಂಥದ್ದು, ಜೊತೆಗೆ ಬೇರೆ ಬೇರೆ ರೀತಿಯ ಒಂದು ಹೆವಿ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡುವಂಥ ಸಾಮರ್ಥ್ಯ ನಿಮ್ಮಲ್ಲಿದೆ, ಮಿಲಿಟ್ರಿಯಲ್ಲಿ ಉನ್ನತ ಹುದ್ದೆಗೆ ಹೋಗುವಂಥ ಸಾಧ್ಯತೆ, ನಿಮಗೆ ಶೌರ್ಯ ಪ್ರಶಸ್ತಿಯೆಲ್ಲ ಬರುವಂಥ ಸಾಧ್ಯತೆ ಇಲ್ಲ. ಈ ನಾಲ್ಕನೇ ಪಾದವರು ಇರುತ್ತೆ. ಹಾಗಾಗಿ ನೀವು ಸರ್ಕಾರಿ ರಂಗದಲ್ಲೂ ಸಕ್ಸಸ್ ಆಗ್ತೀರ, ಸಾರ್ವಜನಿಕ ರಂಗದಲ್ಲೂ ಪಬ್ಲಿಕ್ ಲೈಫಲ್ಲಿ ನೀವು ಸಕ್ಸಸ್ ಆಗುವಂಥ ಯೋಗದಲ್ಲಿ. ಆದರೆ ನಿಮ್ಮ ಒಂದು ನೆಗೆಟಿವ್ ಪಾಯಿಂಟನ್ನು ನೀವು ಕರೆಕ್ಟ್ ಮಾಡಿಕೊಟ್ರೆ ನೀವು ಖಂಡಿತ ತುಂಬ ಅತ್ಯುತ್ತಮವಾದ ಪ್ರಜೆಯಾಗಿ ಅತ್ಯುತ್ತಮವಾದ ಹೆಸರನ್ನು ಪ್ರಶಸ್ತಿಯನ್ನೆಲ್ಲ ಗಳಿಸೋದಕ್ಕೆ ಮೃಗಶಿರ ನಕ್ಷತ್ರ ನಾಲ್ಕನೇ ಪಾದಕ್ಕೆ ಇರುತ್ತೆ. ಇನ್ನು ನಿಮಗೆ ಬರಬಹುದಾದ ಸಾಮಾನ್ಯವಾದ ತೊಂದರೆಗಳು ಜೀವನದಲ್ಲಿ, ಅಂದರೆ ಆರೋಗ್ಯದ ತೊಂದರೆಗಳು ಹೇಳಬೇಕಾದ್ರೆ ನಿಮಗೆ ಬಾಡಿಯಲ್ಲಿ ಹೀಟ್ ಬಾಡಿ ಆಗಿರೋದ್ರಿಂದ ಸ್ವಲ್ಪ ಬಿ ಪಿ, ಆಮೇಲೆ ಈ ಡಯಾಬಿಟಿಸ್ ಶುಗರ್ ಎಲ್ಲ ಸ್ವಲ್ಪ ಬೇಗ ಬರ್ಬೋದು, ಬಿ ಪಿ ಜಿ ಆಗಲಿ ಬಿ ಪಿ ಬರುವಂಥದ್ದು, ಜೊತೆಗೆ ಹಾರ್ಟಿಗೆ ಸಂಬಂಧಪಟ್ಟ ಸಣ್ಣಪಟ್ಟ ತೊಂದರೆಗಳು ಬರುವಂಥದ್ದು, ಬಾಡಿಯಲ್ಲಿ ಯಾವಾಗಲೂ ಹೀಟ್ ಹೆಚ್ಚಾಗಿ ತಲೆನೋವು ಅಥವಾ ಮೆದುಳಿಗೆ ಸಂಬಂಧಪಟ್ಟ ತೊಂದರೆಗಳು ಬರುವಂಥದ್ದು, ಇನ್ನು ಕಣ್ಣಿನ ದೃಷ್ಟಿ ಅಥವಾ ಕಿವಿಮೂಗು ಇ ಎನ್ ಟಿ ಪ್ರಾಬ್ಲಮ್ ಇತ್ಯಾದಿಗಳು ಇ ಎನ್ ಟಿ ಪ್ರಾಬ್ಲಮ್ಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ಬಗ್ಗೆ ಸ್ವಲ್ಪ ಗಮನವನ್ನು ವಹಿಸ್ಕೊಳ್ಬೇಕಾಗುತ್ತೆ. ಇನ್ನು ವಿಶೇಷವಾಗಿ ನೀವು ಅಲ್ಲಿ ಬುಧ ಮಂಗಳ ಅದರಲ್ಲಿ ವಿಷ್ಣುವಿನ ಆರಾಧನೆ, ಗಣೇಶನ ಆರಾಧನೆ, ಗಣೇಶ ಮತ್ತು ವಿಷ್ಣುವಿನ ಆರಾಧನೆ ಮಾಡುವಂಥದ್ದು, ಅದರ ಜೊತೆಗೆ ಸುಬ್ರಹ್ಮಣ್ಯ ಸ್ವಾಮಿ, ಇಲ್ಲಿ ಮಂಗಳನ ಒಂದು ಎರಡು ನಿಮಗೆ ಶಕ್ತಿ ಇರೋದ್ರಿಂದ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ, ನರಸಿಂಹ ಸ್ವಾಮಿ ಅಥವಾ ವಿಘ್ನೇಶ್ವರ, ವೀರಭದ್ರೇಶ್ವರ ಅಥವಾ ಕಾಳಭೈರೇಶ್ವರ ಇತ್ಯಾದಿ ಒಂದು ಶಕ್ತಿ ಸ್ವರೂಪಗಳನ್ನು, ಅಥವಾ ಚಾಮುಂಡೇಶ್ವರಿ ಚೌಡೇಶ್ವರಿ ಅಮ್ಮನವರನ್ನು ಇತ್ಯಾದಿ ಭಕ್ತನ ಮಾಡಬೇಕು. ಮಂಗಳವಾರ ಬುಧವಾರದ ದೇವಾಲಯಗಳಿಗೆ ಹೋಗಿ ಬುಧವಾರದಿಂದ ವಿಷ್ಣು ಅಥವಾ ಗಣೇಶನ ದೇವಾಲಯ ಸಂದರ್ಶನ ಮಾಡುವಂಥದ್ದು, ಮಂಗಳವಾರ ಆದರೆ ಈ ಸುಬ್ರಹ್ಮಣ್ಯ ಸ್ವಾಮಿ, ನರಸಿಂಹ ಸ್ವಾಮಿ ಅಥವಾ ವೀರೇಶ್ವರ ವೀರಭದ್ರೇಶ್ವರ ಇತ್ಯಾದಿ ಶಕ್ತಿಪೀಠಗಳನ್ನು ಸಂದರ್ಶನ ಮಾಡುವುದು, ಅಲ್ಲಿ ಅವರ್ಕೆಗಳನ್ನು ಮಾಡುವುದು, ಮತ್ತು ಜೀವನದ ಯಾವುದೇ ಕಷ್ಟಕಾಲದಲ್ಲಿ ನೀವು ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಗಣೇಶನನ್ನು ಭಕ್ತಿ ಮಾಡಿ ನಿಮ್ಮ ಎಲ್ಲ ಕಷ್ಟ ನಷ್ಟಗಳು ನಿವಾರಣೆ ಆಗುತ್ತವೆ, ಎಲ್ಲ ನೀವು ಅಂದುಕೊಂಡ ಕನಸುಗಳು ನನಸಾಗುತ್ತವೆ, ಮೃಗಶಿರ ನಕ್ಷತ್ರದ ಭವಿಷ್ಯ ಖಂಡಿತ ಉಜ್ವಲವಾಗಿ ಆಗುತ್ತೆ. ಇವೆಷ್ಟು ಸಂಕ್ಷಿಪ್ತವಾಗಿ ಮೃಗಶಿರ ನಕ್ಷತ್ರದ ನಾಲ್ಕು ಪಾದಗಳ ಒಂದು ವಿವರಣೆಗಳನ್ನು ಹೇಳಿದ್ದೇನೆ. ಈ ನಾಲ್ಕು ಪಾದಗಳು ಕೆಲವೊಂದು ನಕ್ಷತ್ರಕ್ಕೆ ಗುಣ ಅವಗುಣಗಳನ್ನು ದೋಷಾದಿಗಳನ್ನು ಹೇಳಿದ್ದಾರೆ, ಅದು ತುಂಬ ಯಾರು ನೀವು ಅಷ್ಟು ಚಿಂತಿತರಾಗಬೇಡಿ. ಆ ದೋಷಗಳನ್ನು ನಿವಾರಣೆ ಮಾಡಲಿಕ್ಕೆ ದೇವತಾ ಶಕ್ತಿಗಳ ಒಂದು ಪೂಜೆ ಭಕ್ತಿಯನ್ನು ನಾನು ಈಗಲೂ ಹೇಳಿದ್ದೇನೆ, ಅದನ್ನು ಚೆನ್ನಾಗಿ ಮಾಡಿಕೊಳ್ಳಿ. ಜೀವನದಲ್ಲಿ ಎಲ್ಲ ನಂಬಿಕೆ ಇಟ್ಕೊಂಡು ನಿಮ್ಮ ನಿಮ್ಮ ಇಷ್ಟ ದೇವತೆ ಕುಲದೇವತೆಗಳ ಭಕ್ತಿ ಅಥವಾ ಈ ನಮ್ಮ ನಕ್ಷತ್ರಕ್ಕೆ ಅನುಗುಣದ ದೇವತೆಗಳ ಭಕ್ತಿಯನ್ನು ಮಾಡಿ ಎಲ್ಲ ಮೃಗಶಿರ ನಕ್ಷತ್ರದವರಿಗೆ ಜೀವನದಲ್ಲಿ ಸತ್ಪ್ರಗಳು ಸಿದ್ಧಿಯಾಗಲಿ. ನಿಮ್ಮೆಲ್ಲರ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದ್ರು ಮತ್ತೊಮ್ಮೆ ಧನ್ಯವಾದ ಕೊಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.